ಏನ್ ಮಗ, ಎಷ್ಟೊತ್ತಾಗೋಯ್ತು? ಹಕ್ಕಿ ಇನ್ನು ಲ್ಯಾಂಡ್ ಆಗಿಲ್ಲ. ಅದೇ ನಂಗೂ ಗೊತ್ತಾಯ್ತಲ್ಲ, ಇವಳೆಲ್ಲೋದ್ಲು. ಬೇಡಿ ಹಾಕಿ. ನಿನ್ ಜಾತಕದಲ್ಲಿರೋದೇ ಹಾಗಮ್ಮ, ನೀನು ಮದುವೆ ಆಗೋದು ಒಂದೇ, ನೀನ್ ನೇಣಗಂಬ ಏರೋದು ಒಂದೇ. ಏನಮ್ಮ ವಿಷಯ, ಯಾಕಿಷ್ಟು ಟೆನ್ಷನ್ ಆಗಿದೆಯಾ? ನೋಡಿ ಚಿಕ್ಕಪ್ಪ, ನನ್ ಜಾತಕ ಸರಿ ಇಲ್ವಂತೆ, ನಾನು ಮದುವೆ ಮಾಡ್ಕೊಂಡ್ರೆ ನೇಣ ಹಾಕೊಂಡಾಗಂತೆ. ರೀ ಶಾಸ್ತ್ರಿಗಳೇ, ಯಾರ್ ನಿಮ್ಮನೇಲಿ ಕರ್ಕೊಂಡ್ ಬಂದಿದ್ದು? ನೋಡ್ರಿ, ನನ್ನ ಪಾಡಗ ನಾನು ಹರೇ ರಾಮ ಹರೇ ಕೃಷ್ಣ ಅಂತ ಬೀದಿಲಿ ಹೋಗ್ತಾ ಇದ್ದೆ, ನನ್ನನ್ನು ಕರೆದು ಜಾತಕ ತೋರಿಸಿದ್ದೆ ಈ ಹುಡುಗಿ. ಈ ಹುಡುಗಿ ಜಾತಕ ನಾನು ಇಷ್ಟ ಬಂದ ಹಾಗೆ ನೀವು ಬದಲಾಯಿಸ್ಕೊಳ್ಳಿ. ಸತ್ಯ ಹೇಳಿ ಹರಿಶ್ಚಂದ್ರ ಕಾಡ್ ಹೋದ್ನಂತೆ, ಹಾಗಾಯ್ತು ನನ್ನ ಕತೆ. ನೀವು ಅಲ್ಲೇ ಹೋಗಿ. ಏನಮ್ಮ ದೇವಿಯಾನಿ, ಯಾಕಮ್ಮ ಇಂಥವ್ನೆಲ್ಲ ಕರೆಸಿ ನಿನ್ ಜಾತಕ ತೋರಿಸ್ತೀಯಾ? ಏನೇ ಈ ಕಾಲದಲ್ಲೂ ನಿನ್ ಶಾಸ್ತ್ರ ಭವಿಷ್ಯ ಇದನ್ನೆಲ್ಲ ನಂಬ್ತೀಯಾ? ಬೆದ್ದಿ ನೀನು ದೇವಿಯಾನಿ, ನಿನಗೆಂತ ಗಂಡ ಸಿಕ್ತಾನೆ ಗೊತ್ತಾ? ಗಂಡರ ಗಂಡ, ಅಖಂಡ ಭೂಮಂಡಲದೊಳ್ ಕೀರ್ತಿ ಪ್ರಚಂಡ ಅಂತ ಗಂಡ ಸಿಕ್ತಾನೆ. ನನಗೆ ಯಾವ ಗಂಡನು ಬೇಡ, ಮದ್ವೆನು ಬೇಡ. ದೇವಿಯಾನಿ ಅಕ್ಕ, ಅಕ್ಕ ಎಂತ ಹುಚ್ಚುಡ್ಗಿ ಇವಳು. ನೀ ಸುಮ್ ಸುಮ್ನೆ ಟೆನ್ಷನ್ ಮಾಡ್ಕೊತಾ ಇದ್ರೆ ಸುಮ್ ಸುಮ್ನೆ ಏನಾದ್ರು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಬಿ ಕೂಲ್ ಯಾರ್, ಟೇಕ್ ಇಟ್ ಈಸಿ. ಏನ್ರಿ ಗಾಡಿ ಓಡಿಸಕ್ ಬರಲ್ವಾ? ಯಾವ ಅಂದ್ರೆ ಲೈಸೆನ್ಸ್ ಕೊಟ್ಟಿದ್ದು? ಏಯ್ ಇಲ್ಲಿ ಕಣ್ ಕಾಣ್ಸಲ್ವಾ, ಹೋಗಲ್ಲ. ಏಯ್ ನೀವ್ ಹೋಗಲ್ಲ, ಫಸ್ಟ್ ಎಲ್ಬೋರ್ಡ್ ಹಾಕೊಂಡು ಹೋಗು. ಗಾಡಿನೇ ಬೇಕಿತ್ತು ಸಾಯಿ. ಬಾಟ್ಲಿ ಬುಕ್ ಸಿಗುತ್ತಾ? ಬಾಟ್ಲಿ ಬುಕ್? ಅದೇ ಮೇಡಮ್, ಸುವಾಲಜಿ ಬಾಟ್ಲಿ ಬುಕ್. ಬಾಟ್ಲಿ ಬುಕ್ ಲಿಕ್ಕರ್ ಶಾಪ್ ಅಲ್ಲಿ ಸಿಗುತ್ತೆ. ಗೆಟ್ ಲಾಸ್ಟ್. ಸಾರಿ ಮೇಡಮ್, ಕೈ ಜಾರಿ ಬಿದ್ದೋಯ್ತು. ಓಕೆ ಇಟ್ಸ್ ಆಲ್ ರೈಟ್.
ನೀವೇ ತಾನೇ ಬೀಳ್ಸಿದ್ದು, ನೀವೇ ಎತ್ತಿರಿ. ನಿಮಗ್ ಗೌರ್ಮೆಂಟ್ ಸಂಬಳ ಕೊಡೋದ್ ಏನಕ್ಕೆ? ಎತ್ತಿಕ್ರಿ ಮೇಲ್ಗಡೆ. ನಮ್ಮಂತ ಓದೋ ಹುಡುಗರಿಗೆ ಹೆಲ್ಪ್ ಮಾಡಿ ಮೇಡಮ್. ಏನ್ ತಲೆ ಎಲ್ಲ ಮಾತಾಡ್ತಿದ್ದೀರಾ? ನೀನ್ ನಳೆ ನಮ್ ಹುಡುಗಿ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಒಬ್ಬೊಬ್ಬರಿಗೂ ಮೇಲಿಂದ ಕೆಳಗೆ ಕುರುಪು ಜಡ ಆಗ್ಬಿಡ್ತೀನಿ. ಹೆಂಗೆ ಮೇಡಮ್? ಏನೆ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಇದನ್ನ ಬರೀ ಓಡಾಡೋದಕ್ಕೆ ಮಾತ್ರ ಯೂಸ್ ಮಾಡಬೇಡ, ಬೇರೆದಕ್ಕೂ ಯೂಸ್ ಮಾಡು ಅಂತ. ಏಯ್, ಅದೆಲ್ಲ ನನ್ನ ಕೈಲಿ ಆಗೋಲ್ಲ ಕಣೆ. ಇವತ್ ಯಾಕೋ ನನ್ನ ಮೂಡೇ ಸರಿಲ್ಲ. ಇವತ್ತೊಂದಿನ ನೀನೇ ಮ್ಯಾನೇಜ್ ಮಾಡ್ಬಿಡು ಪ್ಲೀಸ್. ಹೋಗ್ತೀನಿ ಮಾಧವಿ, ಪ್ಲೀಸ್. ಡೋಂಟ್ ವರಿ, ಬರೀ ಮ್ಯಾನೇಜ್ ಏನು, ಡ್ಯಾಮೇಜೇ ಮಾಡ್ಬಿಡ್ತೀನಿ. ನೀನ್ ಹೋಗ್ಬಾ. ಓಕೆ, ಬಾಯ್. ಸಾರಿ ಮೇಡಮ್, ಐ ಆಮ್ ರಿಯಲಿ ಸಾರಿ. ಏನ್ರಿ ಸಾರಿ, ಕಣ್ ಕಾಣಿಸಲ್ವಾ ನಿಮ್ಗೆ? ಮೇಡಮ್, ರೆಡ್ ಲೈಟ್ ಹಾಕ್ಬಿಟ್ರು ಪ್ರಾಬ್ಲಮ್, ನೀವು ಸಡನ್ ಬ್ರೇಕ್ ಹಾಕಿದ್ರೆ ಪ್ರಾಬ್ಲಮ್, ನಮ್ ಗಾಡಿ ಬ್ರೇಕ್ ಸರಿ ಇಲ್ಲ, ಅದೊಂದು ಪ್ರಾಬ್ಲಮ್. ಪ್ರಾಬ್ಲಮ್ ಆಗಿದ್ದೆ ಇನ್ನೊಬ್ರಿಗೆ ಪ್ರಾಬ್ಲಮ್ ಕೊಡ್ತೀರೇನ್ರಿ? ಹೇಳಿದ್ನಲ್ಲ, ಎಲ್ಲಾ ಪ್ರಾಬ್ಲಮ್ ಸೇರಿ ಒಟ್ಟಿಗೆ ಪ್ರಾಬ್ಲಮ್. ಏನ್ರಿ ಇದು ಪ್ರಾಬ್ಲಮ್ ನೋಡಿ, ಗಾಡಿ ಹೇಗ್ ಡ್ಯಾಮೇಜ್ ಆಗಿದೆ ಅಂತ. ಅದೇನಂತ ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಡಿ. ಏನು ದೊಡ್ಡ ಪ್ರಾಬ್ಲಮ್ ಅಲ್ವಾ? ಅಯ್ಯೋ, ನಿಧಾನವಾಗಿ ಮಾತಾಡಿ, ಒಳಗಡೆ ಸಾಹೇಬ್ರು ಇದಾರೆ, ಅವ್ರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾರೇ ಅದು ಸಾಹೇಬ್ರು, ಇಳಿಯಕ್ ಹೇಳ್ರಿ ಅವ್ರಿಗೆ. ಅಯ್ಯೋಯ್ಯೋ, ಅವ್ರು ಹೇಳುದು ಬಿಟ್ರೆ ದೊಡ್ಡ ಪ್ರಾಬ್ಲಮ್. ಏನು ದೊಡ್ಡ ಪ್ರಾಬ್ಲಮ್? ಅವ್ರೇನ್ ಟಾಟಾ ಬಿರ್ಲನ? ಇಳಿಯಕ್ ಹೇಳ್ರಿ ಅವ್ರಿಗೆ. ಮೇಡಮ್, ಅರ್ಥ ಮಾಡ್ಕೊಳ್ಳಿ, ಅವ್ರೇನಾದ್ರು ಹೇಳಿದ್ರೆ ನೀವ್ ಒಬ್ರಿಗೆ ಅಲ್ಲ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ನೋಡಿ ಬಿಡ್ತೀನಿ, ಬಿಡ್ರಿ. ಅಯ್ಯೋ ಮೇಡಮ್, ಮೇಡಮ್ ಪ್ಲೀಸ್, ಪ್ರಾಬ್ಲಮ್ ಆಗ್ಬಿಡುತ್ತೆ ಮೇಡಮ್. ಮೇಡಮ್ ಪ್ಲೀಸ್, ನನ್ನ ಮಾತು ಕೇಳಿ. ಸರ್, ಇಳಿಬೇಡಿ ಪ್ರಾಬ್ಲಮ್. ಪ್ರಾಬ್ಲಮ್.
ನಾನ್ ಏ ಅಂದ್ರು ಪ್ರಾಬ್ಲಮ್, ನಾನು ಅಂದ್ರು ಪ್ರಾಬ್ಲಮ್, ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನಾನಂದ್ರು ಪ್ರಾಬ್ಲಮ್, ನೀನಂದ್ರು ಪ್ರಾಬ್ಲಮ್, ನಾನೇನಂದ್ರು ಪ್ರಾಬ್ಲಮ್, ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ನಿಮಗ್ ಮಾನ ಮರ್ಯಾದೆ ಇಲ್ವಾ? ನಡು ರಸ್ತೆನಲ್ಲಿ ಅದು ಎಲ್ಲರ ಮುಂದೆ ಹಿಡ್ಕೊಂಡು ನನ್ನ ಹೆಂಚಿದ್ರೆ ಕುಣಿದೆ, ಕಟ್ಕೊಂಡು ಹೆಂಡ್ತಿದ್ದೆ ತಾನೆ ನಾನು ರೇಗಿಸಿದ್ದು ಶಿವ, ಕಣ್ ಕಂಡು ಹುಡುಗಿ ಕಣ್ಣೆತ್ತಿ ಕೂಡ ನೋಡಲ್ಲ ಶಿವ, ಕೋಲು ಮಂಡೆ ಜಂಗಮ್ಮ ಗುರುವೆ ಸೋಣಕ್ಕೆ ದಯ ಮಾಡ್ಸವ್ರೆ, ಕೋಲು ಮಂಡೆ 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 ಕೋಲು ಮಂಡೆ ಸಂಡೆ ಮಂಡೆ ಮಂಡೆ ಸಂಡೆ, ಟುಡೇ ಈ ಸಂಡೆ ಶಿವ, ಟುಮಾರೋ ಈಸ್ ಮಂಡೇ ಶಿವ, ಡೇ ಆಫ್ಟರ್ ಟುಮಾರೋ ಈಸ್ ಟ್ಯೂಸ್ಡೇ ಶಿವ. ನೋ ಐ ಕಾಂಟ್ ಸ್ಟಾಪ್ ಇಟ್, ಇಫ್ ಯು ವಾಂಟ್ ಯು ಕ್ಯಾನ್ ಸ್ಟಾಪ್ ಇಟ್, ಮೈ ಲಿಪ್ಸ್ ಯುವರ್ ಲಿಪ್ಸ್, ಸ್ಟಿಕ್ 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 ಲಿಪ್ಸ್ಟಿಕ್ ಸ್ಟಿಕ್ ಸ್ಟಿಕ್ ಲಿಪ್ಸ್ಟಿಕ್. ಅಯ್ಯೋ ಏನ್ ಸರ್ ನೀವು ಹಾಗೆ ನನ್ನ ತಪ್ಕೊಂಡು ಮುತ್ತಡಕ್ ಬಂದ್ರಲ್ಲ ಸರ್. ನಾನು ಐ ಆಮ್ ಸಾರಿ, ಅದೇನಾಯ್ತು ಅಂದ್ರೆ ನಿಮ್ಮನ್ನ ನಾನು ಅದ್ಯಾರೋ ಅನ್ಕೊಂಡ್ಬಿಟ್ಟು. ಓಹೋ, ಆ ರೋಡಲ್ಲಿ ಸಿಕ್ಕಿಲ್ಲಲ್ಲ ಅವಳು ಅನ್ಕೊಂಡ್ಬಿಟ್ರಾ? ಅಲ್ಲರಿ, ನಮ್ ಪ್ರೋಗ್ರಾಮ್ ಅಂತ ಬಂದು ಸ್ಟೇಜ್ ಮೇಲೆ ಕೊಡೋ ಪ್ರೋಗ್ರಾಮ್ ನ ರೋಡಲ್ಲಿ ಕೊಟ್ಟಿದಾರಲ್ರಿ, ನನ್ ಬಂಡವಾಳ ಪೂರ ಲಾಸ್ ಆಗೋಯ್ತ್ರಿ. ಲಾಸ್? ಅರುಣ್, ಅವ್ರದ ತಗೊಂಡ್ರು ಅಡ್ವಾನ್ಸ್, ಹಾಗೆ ಅವ್ರಿಗೆ ಏನ್ ಲಾಸ್ ಆಗಿದ್ಯೋ ಅದನ್ನ ಕಟ್ ಕೊಟ್ಬಿಡಿ. ಓಕೆ, ನನ್ಗೆ ಅಡ್ವಾನ್ಸ್ ಬೇಡ ಸರ್, ನೆಕ್ಸ್ಟ್ ಮಂತ್ ಒಂದ್ ಡೇಟ್ ಕೊಡಿ ಸರ್. ಅವ್ರು ಕೊಟ್ಟ ಹಾಗೆ ನೀವು ತಗೊಂಡ ಹಾಗೆ. ಪ್ರಾಬ್ಲಮ್ ಅವತ್ ನೀನ್ ಕುತ್ತೆ ಇವತ್ತು ಒಳಗುದ್ಲು ಲೆಕ್ಕ ಸರಿ ಸುಮ್ನೆ. ಸ್ಕೂಟಿ ಮೇಲೆ ಬ್ಯೂಟಿ ಈ ಡ್ರೆಸ್ ಕರೆಕ್ಟ್ ಸೂಟ್ ಆಗುತ್ತೆ. ಏ ರವಿ, ಆ ಗಾಡಿ ಫಾಲೋ ಮಾಡು ಸರ್. ಮೀಟಿಂಗ್, ಏ ಮೀಟಿಂಗ್ ಹೋಗ್ತೀರ ಫಲ ಮಾಡ್ಯ. ಮುಟ್ಟಾಳ್ ಮುಂಡೇದೆ ಈಗ ಗೊತ್ತಾಯ್ತಾ, ಈ ಸ್ಕೂಟಿ ಮೇಲೆ ಬಿಟ್ಟಿನ ಯಾಕೆ ಫಲ ಮಾಡ ಕೇಳಿದೆ ಅಂತ. ದಿನಾ ಇವಳಿ ಲೈಬ್ರರಿ ಬರ್ತಾಳೆ ಅಂತ ಅನ್ಸುತ್ತೆ. ಯಾಕೆ ಇವಳಿ ಲೈಬ್ರರಿ ಬರ್ತಾಳೆ? ಓದಕ್ ಬರ್ತೀಯಾಳ ಅಥವಾ ಏನಾರ ಕೆಲಸ ಮಾಡಕ್ ಬರ್ತೀಯಾಳ? ಒಂದ್ ನಿಮಿಷ ನೋಡ್ಕೊಂಡ್ ಬಿಡ್ತೀನಿ ಸರ್. ಕಾರಿಂದ ಇಳಿಬಿಡಿ ಸರ್, ಎಡೌಟ್ ಆಗುತ್ತೆ ಸರ್. ಯಾವನೇ ಅವನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ರೆ ಅಭಿಷೇಕ ನೋಡಿತಾ ಇದ್ದಾನೆ. ಅಲ್ಲ ಸರ್, ಹೇಳಿದ್ರೆ ಮುತ್ಕೊಡ್ರೆ. ಅಣ್ಣ ನಮಸ್ಕಾರ. ಏನ್ರಯ್ಯ, ಅವರೆಲ್ಲ ಫ್ಯಾನ್ಸ್ಗಳು, ಅವ್ರೇನ ನೀವು ಮಾಡಿದ್ರು? ಮಚ್ಚು ಕತ್ತಿ ಇಟ್ಕೊ ಓಡಿಸ್ತಾ ಇದ್ರ? ನೀವೆಲ್ಲ ಸ್ಟೂಡೆಂಟ್ಸ್ ರೌಡಿಗಳ? ಗುರು, ನಾವೆಲ್ಲ ಸ್ಟೂಡೆಂಟ್ಸ್ ಗುರು, ಓದಕ್ ಬಂದಿದ್ದೀವಿ. ಸರ್ ನೀವೇನಿಲ್ಲ ಮಚ್ಚೆ? ಅವರು ಓದಕ್ ಬಂದಿದ್ದಾರೆ ಮಚ್ಚೆ. ಬರೀ ಸರ್ ಬಾಟ್ಲಿನ ಬಯಾಲಜಿನ ಬಯಾಲಜಿನ ಸುಯಾಲಜಿನ. ನಾನ್ ಓದಕ್ ಬಂದಿರೋದು ಆ ಮುದ್ದಾದ ಹುಡುಗಿ ಮುಖನ. ಗುರು, ನಮ್ಗೆ ಇನ್ನು ಓದಕ್ ಆಗ್ಲಿಲ್ಲ, ಇವ್ನು ಓದ್ತಾರತ್ತೆ.
ನೀನು ಇದನ್ ಕರೆಕ್ಟ್ ಆಗಿ ಓದು, ಇದನ್ ಫಸ್ಟ್ ಅರ್ಥ ಮಾಡ್ಕೊಂಡು. ನೀವೆಲ್ಲ ಸ್ಟೂಡೆಂಟ್ಸ್, ನೀವ್ ಇದನ್ನು ಓದಿ, ನಾನು ಅದನ್ನು ಓದ್ತೀನಿ. ಬಾಯ್ ಬಾಯ್ ಮಿಸ್ ಮಿಸ್ ಮಿಸ್. ಆಹಾ ದೇವಯ ನೀ, ಆಹಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಮಿಸ್ ದೇವಯಾನಿ. ದಟ್ ಇನ್ಸಿಡೆಂಟ್, ದಟ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ದಟ್ ಈಸ್ ದಟ್ ಈಸ್ ದಟ್ ದಟ್ ಸ್ಮಾಲ್ ದಟ್ ಈಸ್ ಸ್ಮಾಲ್ ಪ್ರಾಬ್ಲಮ್. ಏ ಮಿಸ್ಟರ್, ಇಲ್ಲಿಗ ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಯಪ್ಪ, ನಾವು ಈ ಲೈಬ್ರರಿಗೆ ಒಂದು ವರ್ಷದಿಂದ ಮಣ್ಣು ಬರ್ತಾ ಇದೀವಿ ಗೊತ್ತಾ? ಈ ಲೈಬ್ರರಿಗೆ ನಾವು ಲೈಫ್ ಮೆಂಬರ್ಸ್, ನಾವೇ ಇನ್ನು ಈ ಬುಕ್ ಓದಕ್ಕಾಗ್ಲಿಲ್ಲ, ಇವನು ಓದ್ಬಿಡ್ತಾನಂತೆ. ಏ ಈ ಕಡೆ ಬರ, ಅವ್ರೇನೋ ಓದ್ಕೋತಾರಂತೆ, ಓದ್ಕೊಳ್ಳಿ ಬಿಡ್ರು. ವೆರಿ ಗುಡ್ ವೆರಿ ಗುಡ್, ಒಳ್ಳೆ ಸ್ಟೂಡೆಂಟ್, ವೆರಿ ಗುಡ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಏನ್ರೆ ಒಟ್ಟವ್ರಿಗೊಂದು ಸಾಯ್ತಾರೆ, ಲವ್ ಮಾಡಕ್ಕೂ ಬಿಡಲ್ಲ ಅಂತೇಳಿ. ಈ ಡೈರೆಕ್ಷನ್ ಬೇಡಕಲ್ಲ, ಆ ಡೈರೆಕ್ಷನ್ ಇಕ್ಲ. ಪೆಸುಗೆ ಪೆಸುಗೆ ಲೈಬ್ರರಿಯಲ್ಲಿ ನಮ್ಮ ದೇವಿಯಾನಿ, ನನ್ನ ಮಾತುಗಳು ಒಂದು ನಿಮಿಷ. ಜ್ಞಾನದ ಹೊಡೆತ ಅಜ್ಞಾನಿಗೆ ಹೊಡೆತ, ಐ ಆಮ್ ರಿಯಲಿ ಸಾರಿ. ಎಕ್ಸ್ಕ್ಯೂಸ್ ಮಿ ಮಿಸ್ ದೇವಯಾನಿ, ನಮ್ತರ ಹೀರೋ ನಿಮ್ತರ ಹೀರೋ ಇರ್ಬೇಕಾದ್ರೆ ಈ ತರ ವಿಲನ್ಸ್ಗಳೆಲ್ಲ ಮಾಮೂಲಿ. ಓಕೆ, ಅಂಡ್ ವಾಟ್ ಆಲ್ ಹ್ಯಾಪನ್ಡ್, ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ಅಂಡ್ ಯು ಆರ್ ನೋ, ಐ ಆಮ್ ರಿಕ್ಕಿ, ಐ ಗಾಟ್ ಮೆನಿ 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 ಫ್ಯಾನ್ಸ್, ಅಂಡ್ ಯು ಆರ್ ಲಕ್ಕಿ ದಟ್ ಐ ಆಮ್ ಯುವರ್ ಫ್ಯಾನ್. ಅಂಡ್ ಐ ಲವ್ ಯು, ಪ್ಲೀಸ್ ಆಟೋಗ್ರಾಫ್. Lost his love, it's gonna be loud, 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 bakra! One, two, three, four! Bakra, bakra! Feel the rhythm, free your mind, check the baby, come on! Bakra, bakra! Atourani, atourani! Atourani, atourani! ರಾಣಿ ಮುಖದಲ್ ರಾಣಿ ಎದೆಯಲ್ಲೋ ರಾಣಿ. ನಿನ್ನ ರವಿಗೆ ಬಿಗಿಯಾದದ್ದು ನನ್ನ ನೆನಪಲ್ತಾನೆ, ಬಕರ ಪಿಳ್ಳೆ ನೆವದಲ್ ಬೀದಿಗ್ ಬಂದಿದ್ ನನ್ನ ಹುಡುಕೊಂಡಾನೆ, ಬಕರ ನಿನ್ನ ಎದೆಯ ಸಿಡಿ ಒಳಗೆ ನಂದೇ ಮ್ಯೂಸಿಕ್ ತಾನೆ, ಬಕರ ನಿನ್ನ ಕಣ್ಣಿನ ಕ್ಯಾಮರಾ ಹುಡುಗಿರೆಲ್ಲ ನನ್ನ ಹಿಂದೆ, ನಾನೋ ನಿನ್ನ ಬೆನ್ ಹಿಂದೆ, ಹುಡುಗಿರೆಲ್ಲ ನನ್ನ ಹಿಂದೆ, ನಾನೋ ನಿನ್ನ ಬೆನ್ ಹಿಂದೆ, ಸುಮ್ಮ
ಪ್ರೀತೆ ಪ್ರೀತೆ ಒಳಗೊಳಗೆ ನಗ್ತಿ ಗದ್ ಗದ್ದು ನೋಡ್ತಿ ಹಿಂಗ್ ನಾಟಿ ಮಗರ ಮಕ್ಕಳೇ ನಗರ 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 ರಾಣಿ ಮುಖದಲ್ ರಾಣಿ ಎದೆಯಲ್ಲೋ ರಾಣಿ ಹಲೋ 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 ದೇವಯಾನಿ ನಂಬು 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 ನನ್ನ ಮಗು ನಂಬು ಲವ್ ಇಲ್ಲದಿದ್ರೆ ಬಾಳು ಪ್ರಾಂಕ್ ಪೆದ್ದಿ 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 ನಿನ್ನದೇನು ದದ್ದಿ ಬುದ್ಧಿ ಲವ್ ಇಲ್ಲದಿದ್ರೆ ನೀನು ಮಂಕ್ ಮಂಕ್ ದೇವಯಾನಿ ಮೋಡ ಮುಚ್ಚಿದ ಸೂರ್ಯ ಕೂಟ ಬೆಂಕಿ ಇದ್ದರು ಬ್ಲ್ಯಾಂಕ್ ಅಂದ ಇದ್ದರು ಪ್ರೀತಿ ಮಾಡದ ಹೆಣ್ಣಿನ ಹೃದಯ ಬ್ಲ್ಯಾಂಕ್ ನೀನು ಬಂದೇ ಬರ್ತೀಯ ಲವ್ ಮೀ ಅಂದೇ ಅಂತೀಯ ನೀನು ಬಂದೇ ಬರ್ತೀಯ ಲವ್ ಮೀ ಅಂದೇ ನಿನ್ನದೇನು ದದ್ದಿ ಬುದ್ಧಿ ಲವ್ ಇಲ್ಲದಿದ್ರೆ ನೀನು ಮಂಕ್ ಮಂಕ್ ದೇವಯಾನಿ ಮೋಡ ಮುಚ್ಚಿದ ಸೂರ್ಯ ಕೂಟ ಬೆಂಕಿ ಇದ್ದರು ಬ್ಲ್ಯಾಂಕ್ ಅಂದ ಇದ್ದರು ಪ್ರೀತಿ ಮಾಡದ ಹೆಣ್ಣಿನ ಹೃದಯ ಬ್ಲ್ಯಾಂಕ್ ಯಾಕೆ ಏನಾಯ್ತೆ ಅದೇನು ಗೊತ್ತಿಲ್ಲ ಇಡೀ ಪ್ರಪಂಚ ಕಲರ್ ಆಗಿದ್ದು ಬ್ಲ್ಯಾಕ್ ಅಂಡ್ ವೈಟ್ ಆಯ್ತು ಸ್ಲೋ ಮೋಷನ್ ಆಯ್ತು ಫ್ರೀಸ್ ಆಯ್ತು ಕೊನೆಗೆ ಬ್ಲ್ಯಾಂಕ್ ಆಗೋಯ್ತು ಅಯ್ಯೋ ಬಕ್ರಿ ರಿಕ್ಕಿ ಸಾಂಗ್ ಅಲ್ಲಿ ಹೇಳಿಲ್ವಾ ಲವ್ ಮಾಡದೆ ಇದ್ರೆ ಹೀಗೆ ಆಗೋದು ಅಂತ ನೀ ಮೊದ್ಲು ರಿಕ್ಕಿನ್ ಮೀಟ್ ಮಾಡಿ ಸಾರಿ ಕೇಳ್ಕೊ ಇಲ್ಲ ಅಂದ್ರೆ ನಿನ್ ಲೈಫು ಪರ್ಮನೆಂಟ್ ಆಗಿ ಬ್ಲ್ಯಾಂಕ್ ಆಗೋಗುತ್ತೆ ನೀನು ಬಂದೇ ಬರ್ತೀಯ ಲವ್ ಮೀ ಅಂದೇ ಅಂತೀಯ ನೀನು ಬಂದೇ ಬರ್ತೀಯ ಲವ್ ಮೀ ಅಂದೇ ರಾಣಿ ಆನು ಅಂದೆ ಬೂನು ಅಂದೆ ಎಲ್ಲೇ ಹೋಗಿ ಡೌರಾಣಿ ಜೈಲಲ್ಲೇ ನೀನ್ ಡೈ ರಾಣಿ ಏನೇ ರಿಕ್ಕಿ ಸಿಕ್ಕಿದ್ನ ಇಲ್ಲ ಕಣೆ ಎಷ್ಟೊಂದ್ ಜನ ಹುಡ್ಗಿರು ಮುತ್ತಿಡ್ಬೇಕುಂತಿರೋ ಕೆನ್ನೆಗೆ ನೀ ಗಟ್ಟ ಹೊಡೆದಿದ್ಯಾ ನನ್ಗೂ ಇದೆಲ್ಲ ನೋಡಿ ಬೇಜಾರಾಗೋಗಿದೆ ನಾನು ಯಾವ್ದಾದ್ರು ಫಾರಿನ್ ಕಂಟ್ರಿಗೆ ಹೋಗಿ ಒಂದ್ ವಾರ ಆರಾಮಾಗಿದ್ ಬರ್ತೀನಿ ನೀನು ಫಾರಿನ್ಗ ಹೂ ಕಣೆ ಮೊನ್ನೆ ಟಿವಿಲಿ ಒಂದ್ ಕ್ವಿಜ್ ಇತ್ತು ಅದ್ರಲ್ಲಿ ಲವ್ ಅಂದ್ರೇನು ಒಂದೇ ವರ್ಡ್ ಅಲ್ಲಿ ಆನ್ಸರ್ ಮಾಡಿ ಅಂತ ಕೇಳಿದ್ರು ನಿನ್ ಪಜಿತಿ ನೋಡಿದ್ನಲ್ಲ ಪ್ರಾಬ್ಲಮ್ ಅಂತ ಆನ್ಸರ್ ಮಾಡ್ದೆ ಅದಕ್ಕೆ ನೋಡು ನನಗೆ ಬಂದಿದೆ ಗಿಫ್ಟ್ ಹ್ಯಾಂಪರು ಇದ್ರಲ್ಲಿ ಬ್ಯಾಂಕಾಕ್ ಹೋಗಕ್ ಏರ್ ಟಿಕೆಟ್ ಹೋಟ್ಲ್ ಅಕಾಮಿಡೇಷನ್ ಎಲ್ಲ ಕೊಟ್ಟಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿನ್ ಹೆಸರಲ್ಲೇ ಕಳ್ಸಿದ್ದೆ ನೀನೇ ಯಾಕೆ ಹೋಗ್ಬಾರ್ದು ನಾನಾ ಹೌದಮ್ಮ ಇತ್ತೀಚೆಗೆ ನೀನು ತುಂಬಾ ಮಂಕಾಗಿರ್ತೀಯ ನಿನ್ ಮುಖ ನೋಡಕ್ಕಾಗಲ್ಲ ನೀನ್ ಮನ್ಸಲ್ಲಿ ಏನೋ ಹಚ್ಕೊಂಡಿರ ಕಾಣಿಸುತ್ತೆ ನೀನು ಒಂದ್ ವಾರ ಆಚೆ ಹೋಗಿ ಬಂದ್ರೆ ನಿನ್ ಮನ್ಸು ಸರಿ ಹೋಗುತ್ತೆ ಹೋಗ್ ಬಾಮ್ಮ ಅದು ಅದು ಇಲ್ಲ ಇದು ಇಲ್ಲ ನಾಳೆ ಬೆಳಗ್ಗೆ 9:00 ನಿನ್ ಫ್ಲೈಟ್ We'll be right back.
Are you from Classic Tours and Travels? Are you Miss Devayani? Yes, of course. Are you from India? Yes. Welcome. This is the capital of Thailand. The Thai people call their capital as Phrung Thep. It means city of angel. Buddhism is the main religion here. You know, Lord Buddha is originated from India. This is very famous place called Pattaya, second largest city of Thailand. It is a revolving restaurant with a ropeway. This is not an ordinary city. You know, this is magic city. Magic? Yeah, it's a magic city. Look at there, slowly, within few seconds, the whole city disappears. ಅದಕ್ಕೆ ಇಂಡಿಯಾ ಗ್ರೇಟ್ ಅನ್ನೋದು.
life is wonderful antikonde baaludare to an unseen love is beautiful life is wonderful antikonde baaludare to an unseen antikonde sagutave to in one sea Hey, give me a knee.
ತುಂಬ ತುಂಬ ತಲೆ ತುಂಬ 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 ತಲೆ ತುಂಬ ಎಂಬ ಕರಿಯೆಂಬ ಕುರುಳೆಂಬ ಮುಗಿಲೊಂದು ಹರಡಿದರೆ ಬೆಂಬ One patient that escaped is inside. He is there inside. Oh my God. Open the door, I say. Seelode dare rede de tumba. Chari darili, chari dari. Neela veni, ye neela veni. Kavi yuvudu, kavi yuvudu. ಸಿಂಹಕಟಿ ಎಂಬ ನಡುಗಂಬದ ತುಂಬ 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 ಮ್ಯಾನೇಜರ್ ಪ್ಲೀಸ್ ವಾಟ್ ಹ್ಯಾಪನ್ ಯು ಹ್ಯಾವ್ ಡೂಪ್ಲಿಕೇಟ್ ಕೀಸ್ ಯಾ ಯಾ ಪ್ಲೀಸ್ ಪ್ಲೀಸ್ ಗಿವ್ ದಟ್ ತುಂಬ ತುಂಬ ತಲೆ ತುಂಬ ತಿಳಿಯಲಿ ನಿನಗೋಸ್ಕರ ಎಲ್ಲೆಲ್ಲ ಹುಡುಕ್ಬಿಟ್ಟೆ ಗೊತ್ತಾ ಇಡೀ ಪ್ರಪಂಚ ಎಲ್ಲ ಹುಡುಕ್ಬಿಟ್ಟೆ ಕೊನೆಗೂ ನಿನ್ನ ಸಿಕ್ಬಿಟ್ಟೆ ದೇವಿಯಲ್ಲಿ ಸಿಕ್ಬಿಟ್ಟೆ ದೇವಿಯಲ್ಲಿ ಹೋಯ್ತಾ ದೇವಿಯಲ್ಲಿ Don't worry, don't worry. ತಮಾಷೆ ಮಾಡಬೇಡ ನಡಿ ನಾವು ವಾಪಸ್ ಇಂಡಿಯಾಗೆ ಹುಟ್ಟೋಣ ನೀನು ಫಸ್ಟ್ ಮಲ್ಕು ಅಲ್ಲ ಏನ್ ಅನ್ಕೊಂಡಿದ್ಯಾ ನೀನು ಚಾಮರಾಜಪೇಟೆಯಿಂದ ರಾಜನಗರಕ್ಕೆ ಹೋದಂಗೆ ಅನ್ಕೊಂಡಿದ್ಯಾ ನಾವಿಬ್ಬರೋದು ಬ್ಯಾಂಕಾಕ್ ಅಲ್ಲಿ ಓಕೆ ನಾನು ನಾಡಿದ್ದು ಟಿಕೆಟ್ ಬುಕ್ ಮಾಡಿದ್ದೀನಿ ರಿಸರ್ವೇಶನ್ ಎಲ್ಲ ಆಗಿದೆ ಡೆಫಿನೆಟ್ ನಾವು ಸಂಡೆ ಈವ್ನಿಂಗ್ ಬೆಂಗಳೂರಲ್ಲಿ ಇರ್ತೀವಿ ಓಕೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾನಂತೂ ಇಲ್ಲಿರೋಲ್ಲ ದೇವಯಾನಿ ಅವನು ಯಾರೋ ಹುಚ್ಚ ಅವನು ನಿನ್ ತರನೇ ಯಾವುದೋ ಹುಡುಗಿನ ಲವ್ ಮಾಡಿ ನಿನ್ ನೋಡಿ ಓಡ್ ಬಂದಿದ್ದಾನೆ ನಿನ್ನ ಈ ರೂಪ ನೋಡಿದ್ರೆ ಅವನಿಗೆ ಏನು ನನಗೆ ಹುಚ್ಚಿಡಿಯತ್ತೆ ಹ ನೋಡು ನಾನು ಬರೀ ಒಬ್ಬ ಡ್ಯಾನ್ಸರ್ ಸಿಂಗರ್ ಅನ್ಕೊಂಬೇಡ ಒಳ್ಳೆ ಫೈಟ್ ಕೂಡ ಮಾಡ್ತೀನಿ ಅವನೇನ್ರ ಬಂದ್ರೆ ಢಮಾರ ತೊಡ ಹಾಕ್ಬಿಡ್ತೀನಿ ಹಾ ಕಮಾನ್ ಕಮಾನ್ ಕ್ಲೋಸ್ ಯುವರ್ ಐಸ್ ಕಮಾನ್ ಕ್ಲೋಸ್ ಹಾ ಕಮಾನ್ ಸ್ವೀಟ್ ಡ್ರೀಮ್ಸ್ ಗುಡ್ ನೈಟ್ ಗುಡ್ ನೈಟ್ ಬಾಯಿಲಿ ಹೇಳಿ ಶ್ರೀ ಪಂಚ ಛೋಟಾ ಮಹಾರಾಜ್ ಏನಾಗ್ತಿದೆ ಏನಾಗ್ತಿದೆ ಈ ಪ್ರಪಂಚದಲ್ಲಿ ಈಗ ನಾನು ಮೀಟ್ ಮಾಡಿ ಬಂದಿದ್ದು ನನ್ನ ದೇವಿಯಲ್ಲಿ ತಾನೆ ಐ ಹ್ಯಾವ್ ಗಾಟ್ ಸಮ್ ಸ್ಮಾಲ್ ಡೌಟ್ ಮಹಾರಾಜ್ ಏನಾದ್ರು ಡೌಟ್ಸ್ ಅವಳೇ ನಿಮ್ಮ ದೇವಿಯಾನಿ ಆಗಿದ್ದಿದ್ರೆ ಈ ನಿಮ್ಮ ರೂಪ ಚಂದ ಸೌಂದರ್ಯ ನೋಡಿ ಓಡೋಡಿ ಬಂದು ಕಣ್ಣಲ್ಲಿ ಹಾಕೊಂಡು ತಪ್ಕೊಂಡ್ಬಿಡೋಳು ಮಹಾರಾಜ್ ಹೌದು ಯಾಕೊಳ್ಳನ್ ತಪ್ಕೊಳ್ಳಿಲ್ಲ ಯಾಕೊಳ್ಳ ಅಳ್ಳಿಲ್ಲ ಅವಳು ನಿಮ್ಮ ದೇವಿಯಾನಿನೇ ಅಲ್ಲ 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 ಅನ್ನಿಸ್ತಿದೆ ಮಹಾರಾಜ್ ಶಟ್ ಅಪ್ ಇಡಿಯಟ್ ಟಂಬೋ ಸ್ಟೂಪಿಡ್ ನನ್ನ ದೇವಿಯಾನಿನ ದೇವಿಯಾನಿನೇ ಅಲ್ಲ ಅಂತೀಯ ನೀನು ಅವಳ ಉಸಿರು ಉಸಿರು ಉಸಿರಿನ ಸೌಂಡ್ ಕೇಳ್ರೆ ಸಾಕು ನನ್ನ ದೇವಿಯಾನಿ ಅಂತ ಹೇಳ್ತೀನಲ್ಲ
ನನ್ನ ಕ್ಷಮಿಸ್ಬೇಕು 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 ಶ್ರೀಪಂಚ ಮಹಾರಾಜ್. ಅವಳು ನಿಜವಾಗ್ಲೂ ನಿಮ್ಮ ದೇವಿಯಾನಿನೇ, ದೇವಿಯಾನಿನೇ. ಹಾ ಹಾ, ನನಗೆ ಇನ್ನೊಂದು ಏನಿಸ್ತಿದೆ ಅಂದ್ರೆ ಅವಳು ನಿಮ್ಮನ್ನ ಮರ್ತೋಗಿರ್ಬೇಕು ಮಹಾರಾಜ್. ಅವಳು ನನ್ನ ಮರೆಯೋದೆ ಸಾಧ್ಯವೇ ಇಲ್ಲ. ನೀನ್ ನನ್ನ ಜೊತೆ ಬೇಷ್ಟು ಕ್ಷಮಿಸ್ಬೇಕು ಕ್ಷಮಿಸ್ಬೇಕು ಮಹಾರಾಜ್. ನನಗೆ ಹೊಳಿತು ಹೊಳಿತು ಹೊಳಿತು. ಏನದು? ಎದ್ದೇಳಿ ಮಹಾರಾಜ್, ಎದ್ದೇಳಿ ಎದ್ದೇಳಿ ಎದ್ದೇಳಿ. ಯಾಕೆ? ನೀವು ಬನ್ನಿ ಹೇಳ್ತೀನಿ. ಹೀಗ್ ಬನ್ನಿ, ಹೀಗ್ ಬನ್ನಿ, ಹೀಗ್ ಬನ್ನಿ, ಹೀಗ್ ಬನ್ನಿ. ಎಲ್ಲಿ ಕರ್ಕೊಳ್ತಿದ್ಯಾ? ನೀವು ಬನ್ನಿ, ಬನ್ನಿ, ಹೀಗ್ ಬನ್ನಿ. ನೋಡಿ ಮಹಾರಾಜ್, ನಿಮ್ಮ ನೀವೇ ನೋಡ್ಕೊಳ್ಳಿ. ಈ ಬ್ಯಾಂಡೇಜು, ಈ ಹಾಸ್ಪಿಟಲ್ ಡ್ರೆಸ್ ಅಲ್ಲಿ ನೀವು ಮಹಾರಾಜ್ ಹತ್ರ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಅವಳು ನಿಮ್ಮನ್ನ ಗುರುತಿಸಲಿಲ್ಲ ಅನ್ಸುತ್ತೆ ಮಹಾರಾಜ್. ಕರೆಕ್ಟ್, ಕರೆಕ್ಟ್ ಕರ್ಮ, ಕರೆಕ್ಟ್ ಆಗಿ ಹೇಳಿದೆ. ತಗೋ ಈ ಕಂಠಿಹಾರ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪಂಚ ಮಹಾರಾಜ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡು, ನಾನು ಈಗ ಕರೆಕ್ಟ್ ಆಗಿದ್ದೀನಿ. ಡಾಕ್ಟರ್ಗೆ ಹೇಳು, ನಾನು ಡಿಸ್ಚಾರ್ಜ್ ಹೋಗ್ತಾ ಇದ್ದೀನಿ. ಓಕೆ ಓಕೆ ಮಹಾರಾಜ್, ಹೋಟ್ ಬನ್ನಿ ಹೋಟ್. ದೇವಯಾನಿ, ದೇವಯಾನಿ, ಈಗ ನನ್ನ ನೋಡು, ನಾನು ಯಾರು ಅಂತ ಗೊತ್ತಾಗುತ್ತೆ. ದೇವಯಾನಿ, ಸಮಥಿಂಗ್ ರಾಂಗ್, ಐ ಆಮ್ ರಾಂಗ್, ಆರ್ ರೂಮ್ ಇಸ್ ರಾಂಗ್, ಆರ್ ಹೋಟೆಲ್, ಹೋಟೆಲ್ ಇಟ್ ಸೆಲ್ಫ್ ಇಸ್ ರಾಂಗ್. Excuse me, yes. What is the room number of Devayani's? Devayani. Sorry, already vacated. Vacated? Yes. Don't worry, Mada Veda. Darpo Kaga Veda. Love and worry, Nelly Escape. Maga Veda, Kanga Laga Veda. Vitaka, Vitaka. ಬೇಡ ಯಾವ ಗೋಳಿದ್ದೇನು ನನ್ನ ತೋಳಿಲ್ಲವೇನು ಹಿಂದೇಗ
ಕಲವು ಮಾಡ ಬೆಂಗಳೂರಿಗೆ ಬರ್ತೀನಿ ಬೇಗ ಮದುವೆ ಊಟ ಹಾಕಿಸಿ ಗುಡ್ ಲಕ್ ಬಾನ್ ವಾಯೇಜ್ ಬರೋಣ ಸರ್ ಬಾಯ್ ಅಳಿಯ ಬಂದ ಅಂತ ಮಗಳನ್ನೇ ಮರ್ತ್ ಬಿಡೋದೇನೆ ಮನೆಗೆ ಬಂದಿನ ಸೆಟ್ಲ್ ಆಗಿಲ್ಲ ಆಗ್ಲೇ ಗಿಫ್ಟ್ ಕೇಳ್ತಾ ಇದ್ದಾಳೆ ಕರೆಕ್ಟ್ ಹೇಳಿದ್ರಿ ನೀವು ಬಿಡ್ರಿ ನಾನು ಬಾವನ್ ಗಿಫ್ಟ್ ಕೇಳ್ದೆ ಇನ್ ಯಾರನ್ ಕೇಳ್ತಾಳೆ ಕರೆಕ್ಟ್ ಹೇಳಿದ್ರಿ ನೀವು ಅವೆಲ್ಲ ಇರ್ಲಿ ಫಸ್ಟ್ ಇವಳು ಅಪ್ಪನ ಕರೆಸಿ ವರದಕ್ಷಿಣೆ ಬಗ್ಗೆ ಇತ್ಯರ್ಥ ಆಗ್ಬೇಕು ನೀವು ತುಂಬಾ ಕಂಜೂಸ್ ಕಂಜೂಸ್ ಆಗಿರ್ಲೇಬೇಕಮ್ಮ ನಿಮ್ ಮಕ್ಕನ್ ಮೇಂಟೈನ್ ಮಾಡಕ್ಕಲ್ಲ ನಾನು ಅದೆಲ್ಲ ಇರ್ಲಿ ಸೀನ್ ನ ಮೆಗಾ ಸೀರಿಯಲ್ ತರ ಲ್ಯಾಗ್ ಮಾಡ್ಬೇಡಿ ಕಮರ್ಷಿಯಲ್ ಫಿಲಂ ತರ ಪಟ 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 ಅಂತ ಓಡ್ಬೇಕು ಹೋಗಿ ನೀವು ಜಾತಕ ತಗೊಂಬನ್ನಿ ಹೋಗಿ ನೀವು ಪಂಚಕ ತಗೊಂಬನ್ನಿ ಹೋಗಿ ಕವಡೆ ತಗೊಂಬಮ್ಮ ನನ್ನ ಜಾತಕ ಇಲ್ಲ ಇದೆ ನಾನೇ ಪುರೋಹಿತ ನಿಶ್ಚಿತ ಫಿಕ್ಸ್ ಮಾಡ್ಬಿಡ್ತೀನಿ ಶುಕ್ರ ಶುಕ್ರಾಚಿನಿ ರಾಹು ಕೇತು ಮಂಗಳ ಗುರು ಎಲ್ಲ ಚೆನ್ನಾಗಿದೆ ಇವಳದು ನಂದು ರಗ್ಲ ಬಹಳ ಚೆನ್ನಾಗಿದೆ ಗುರು ಆರನೇ ಮನೆ ಇದೆ ಏಳನೇ ಮನೆ ನಂದು ಏಳನೇ ಮನೆಯಿಂದ ಆರನೇ ಮನೆಗೆ ಹೋಗಿದ್ದಾರೆ ಓಕೆ ಈ ಬಟ್ಟಿ ಮಗ ಚಂದ್ರ ಇದಾನಲ್ಲ ಅವ್ನ ಜನ್ಮಸ್ಥಾನ ಒಂದು ಮೂರು ಆರನೇ ಸ್ಥಾನದಲ್ಲಿ ಕುಂತ್ಕೊಂಡ್ಬಿಟ್ಟಿದ್ದಾನೆ ಒಕ್ಕರಿಸ್ಕೊಂಡ್ಬಿಟ್ಟಿದ್ದಾನೆ ಈ ಜನ್ಮರಾಶಿ ಗುರು ನಾಲ್ಕನೇ ಮನೆಯಿಂದ ಎಂಟನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಏನ್ ಗೊತ್ತಾ ಮೂರ್ ಸತಿ ನೀವು ಇಬ್ರು ನನ್ನ ಪಾದ ತೊಳೆದು ಪೂಜೆ ಮಾಡೋಣ ಏನೋ ಮಾಡೋಕ್ಕಾಗಲ್ಲ ಜಾತಕ ಹೇಳ್ತಿದೆ ಈ ಶನಿದ್ ಮಾತ್ರ ಸ್ವಲ್ಪ ವಕ್ರದೃಷ್ಟಿ ಇದೆ ಅದನ್ನ ನೋಡ್ಕೊತೀನಿ ಬಿಡಿ ಎಲ್ಲ ಪ್ರಶಸ್ತವಾಗಿದೆ ಇಮ್ಮಿಡಿಯೇಟ್ ಆಗಿ ನಿಶ್ಚಿತಾರ್ಥ ಮಾಡಬಹುದು ಹಾಗಾದ್ರೆ ನೀವು ಅಕ್ಕ ರಿಂಗ್ ಹಾಕ್ಬೋದಲ್ಲ ಕರೆಕ್ಟ್ ಆಗಿ ಹೇಳಿದೆ ಆಲ್ರೆಡಿ ನಾನು ಈಗ ಹಾಕಿದ್ದೀನಲ್ಲ ಕ್ಲೀನಾಗಿ ಹಾಕು ಅದನ್ನೇ ತೆಗೆದು ಹಾಕು ನೋಡಿ ನಾನು ಈಗಲೇ ಇಮಿಡಿಯೇಟ್ ಅಪ್ಪ ಅಮ್ಮ ಕರೆಸ್ತೀನಿ ನಾಳೆ ನಾನು ರಿಸರ್ಚ್ ತೆಗೆದುಕೊಂಡ್ಬೋಣ ಓಕೆ ಓಕೆ ಹಾಗೆ ನಮ್ಮ ಪ್ಲಾನ್ ಸೂಪರ್ ಸಕ್ಸಸ್ ಅಲ್ಲ ಥ್ಯಾಂಕ್ ಯು ಸ್ವೀಟ್ ಹಾರ್ಟ್ ಬಾಯ್ ಏನು ಇದು ಏನಿದೆಲ್ಲ ಇದೆಲ್ಲ ನಾವೇ ಪ್ಲಾನ್ ಮಾಡಿದ್ದು ಮಾಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ಯಾ ನಾನ್ ತಲೆ ಶೂಟ್ ಮಾಡ್ಬಿಟ್ಟು ನೀ ಸತ್ತೋಗ್ಬಿಡ್ತೀನಿ ನೀ ಸಾಯ್ಬಾರ್ದು ಇನ್ನೊಬ್ಬನಿಗೆ ಗೊತ್ತಿರೋ ನನ್ನ ದೇವಿ ಏನ್ ಹೇಳಿದಾಳೆ ಅಂತ ಅವಳ ಹತ್ರ ನನ್ನ ಕರ್ಕೊಂಡು ಹೋಗು ಕಮಾನ್ ಕಮಾನ್ ನನ್ಗೇನೆ ಮೋಸ ಮಾಡ್ತೀಯ ನೀನು ನನ್ಗೆ ಕಾಲಲ್ಲಿ ಜಾಡ್ ಸುದೀತಿಯ ನೀನು ಆ
ಇದರಲ್ಲಿ ಇನ್ನೂ 5 ಬುಲೆಟ್ಸ್ ಇದೆ. ಇದನ್ನ ಕೊಡ್ಬೇಕು ಅಂದ್ರೆ ತೋಳಿದ್ದು, ಭಯಪಡಬೇಡ, ನಿನ್ನ ಸಾಯಿಸಲ್ಲ. ನೀನ ಸಾಯಿಸು, ಕಮ ಆನ್ ಶೂಟ್ ಮೀ ಇಡಿಯಟ್ ಸ್ಟೂಪಿಡ್. ಇದೇನ್ ಗೊತ್ತಾ ನಿನ್ಗೆ? ಇದನ್ನ ಯಾವತ್ತಾದ್ರೂ ನೋಡಿದ್ಯಾ ನೀನು? ಇದು ಚೈನಾ ಮೇಡ್ 0.235 ಸೆಲ್ಫ್ ಲೋಡಿಂಗ್ ಮಿಷಿನ್ ಗನ್. ಇನ್ನೂ 5 ರೌಂಡ್ ಇದೆ. ಶೂಟ್ ಮೀ, ಕಿಲ್ ಮೀ, ಕಮ್ ಆನ್. ನೀನು ನನಗೆ ಹೊಡಿತ್ಯಾ? ಕಾಲ ಜಾಡ್ಸೋದಿತ್ಯಾ? ಹೇಯ್, ನಾನು ಯಾರು ಗೊತ್ತಾ ನಿನಗೆ? ನಾನು ಯಾರು ಅಂತ ಗೊತ್ತಾದ್ರೆ ನನ್ನ ಮುಂದೆ ನಿಂತ್ಕೊಳ್ಳೋದೇನು? ಮಂಡಿ ಊರು ಕುತ್ಕೊಂಡು ಮಾತಾಡ್ತಿಲ್ಲ ನೀನು? ನನಗೆ ಹೊಡಿತ್ಯಾ ನೀನು? ನನಗೆ ನನಗೆ ರಕ್ತ ಬರ ಹೊಡಿತ್ಯಾ ನೀನು? ಹೇಯ್, ಈ ರಕ್ತ ನಿನ್ನ ದೇಹದಲ್ಲಿ ಬಂದ್ರೆ ನಿನಗೆ ನೋವಾಗುತ್ತೆ. ನನ್ನ ದೇಹದಲ್ಲಿ ರಕ್ತ ಬಂದ್ರೆ ಒಂದು ಸಾಮ್ರಾಜ್ಯ ನಾಶ ಆಗುತ್ತೆ, ಒಂದು ಕೋಟೆ ನಿರ್ನಾಮ ಆಗುತ್ತೆ, ಒಂದು ಚರಿತ್ರೆ ದಾಖಲಾಗುತ್ತೆ. ಗೊತ್ತಾ ನಿನಗೆ? ಕತ್ತಿ ಅಲಗಿನ ಹರ್ತದಲ್ಲಿ ರಣರಂಗದಲ್ಲಿ ಹೋರಾಡಿ ನಿನ್ನಂತ ಸಾಮಾನ್ಯ ಮನುಷ್ಯನ ಕಾಪಾಡೋ ರಾಜವಂತ ಹುಡ್ತ ನಾನು. ನನಗೆ ಕಾಲಲ್ಲಿ ಓದಿತ್ಯಾ? ಹೇ ಮೂರ್ಖ, ನಿನ್ನ ದೇಹದಲ್ಲಿ ಬೆವರೋಗೋಷ್ಟು ನನ್ನ ದೇಹದಲ್ಲಿ ರಕ್ತ ಹೋಗಿದೆ. ನನಗೆ ನೀನ್ ಏನೋ ನೋವಾಗಲ್ಲ ಗೊತ್ತಾ? ನೀನೇನ ಕುಡಿಯೋದು? ನಾನೇ ಹೊಡ್ಕೊಂಡಿ ತೋರಿಸ್ತೀನಿ ನೋಡಿ ನಿನಗೆ. ನೋಡು ನೋಡು. ಬುದ್ಧಿ ನನಗೆ ಯಾಕೆ ಹಿಂಗೆಲ್ಲ ಆಡ್ತಾ ಇದ್ಯಾ? ನಿನ್ ಕರಿಕರ ನಗ್ಬೇಕಾಗಿಲ್ಲ, ಹುಡಿಯೋದಲ್ಲಿ ನೋಡ್ಬಿಟ್ಟು ಆಟ ಕಾಡ್ತೀಯಾ. ನನ್ನ ದೇಹಕ್ಕೆ ನೋಡ್ರಿ ನಗ್ ನೋವಾಗಲ್ಲ ಕಣೋ. ನೋವಾಗಿರೋದು ನನ್ನ ಹೃದಯಕ್ಕೆ, ನನ್ನ ಮನಸ್ಸಿಗೆ, ನನ್ನ ದೇವಿಯಲ್ಲಿ ಸಂಬಂಧ ನನಗೇನೋ ಗೊತ್ತು. ನಾನು ಯಾರು ಗೊತ್ತಿಲ್ಲ ನನಗೆ. ದೀಪೇಂದ್ರ ಯುವರಾಜರ ಪಟ್ಟಾಭಿಷೇಕಕ್ಕೆ ಆಗಮಿಸಿರುವ ಪ್ರಜಾಪ್ರಮುಖರಿಗೆ, ಗುರು ಹಿರಿಯರಿಗೆ ಹಾಗೂ ದೇಶ ವಿದೇಶಗಳಿಂದ ಆಗಮಿಸಿರುವ ರಾಯಭಾರಿಗಳಿಗೆ ಸುಸ್ವಾಗತ. ಈಗ ತಮ್ಮೆಲ್ಲರ ಸಮ್ಮುಖದಲ್ಲಿ ರಾಜಪುರೋಹಿತರು ಪ್ರಮಾಣ ವಚನ ಸ್ವೀಕಾರ ವಿಧಿ ಮತ್ತು ಕಿರೀಟ ಧಾರಣಾ ಮಹೋತ್ಸವವನ್ನು ನೆರವೇರಿಸಲಿದ್ದಾರೆ. Thank you.
ಚಂಚಲಗಳ ನಾಡನ್ನು ಹತ್ತು ತಲೆಮಾರುಗಳಿಂದ ಆಳುತ್ತಿರುವ ಧರೇಂದ್ರ ವಂಶಸ್ಥರಾದ ಮಹಾಪ್ರಭು ಬೀರೇಂದ್ರ ಮತ್ತು ಅವರ ಧರ್ಮಪತ್ನಿ ಮಹಾರಾಣಿ ಐಶ್ವರ್ಯ ದೇವಿಯವರ ಸುಪುತ್ರ ಯುವರಾಜ ದೀಪೇಂದ್ರರಾದ ನಾವುಗಳು ಈ ವಿಕ್ರಮನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದಕ್ಷಿಣಾಯ ವರ್ಷ ಋತುವಿನ ಮಂಗಳವಾರ ಮುಂಜಾನೆ 10:30 ಸಮಸ್ತ ರಾಜಪರಿವಾರದೆದುರು ಪ್ರಜಾಪ್ರಮುಖರ ಸನ್ನಿಧಿಯಲ್ಲಿ 56 ದೇಶಗಳ ರಾಯಭಾರಿಗಳ ಸಮಕ್ಷಮದಲ್ಲಿ ಸ್ವೀಕರಿಸಿದ ಪ್ರಮಾಣ ವಚನ. ಅರಮನೆಯ ಅಂತಸ್ತು ಘನತೆ ಗೌರವಗಳನ್ನು ನಾನು ಸದಾ ಕಾಪಾಡುತ್ತೇನೆ, ರಾಜೋಚಿತ ಸಂಪ್ರದಾಯಗಳನ್ನು ಸಂರಕ್ಷಿಸುತ್ತೇನೆ, ಹಿರಿಯರು ನಡೆದು ಬಂದ ದಾರಿಯಲ್ಲೇ ನಾನೂ ನಡೆದು ವಂಶದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತೇನೆ. ಪ್ರಜಾಪ್ರಭುತ್ವವು ನನ್ನ ನಿಜವಾದ ಧರ್ಮವಾದರೂ ಅದಕ್ಕಿಂತಲೂ ದೊಡ್ಡದು ರಾಜಧರ್ಮ ಎಂದು ನಂಬಿರುತ್ತೇನೆ. ಡ್ಯಾಡಿ ಮಮ್ಮಿ ಐ ಆಮ್ ಗೋಯಿಂಗ್. Hey Stalin, where is my limousine? Where is my limousine? ದೇವಿಯನಿ ದೇವಿಯನಿ, ನಾವಿಬ್ರು ಮದುವೆ ಆದ್ಮೇಲೆ ಇಲ್ಲೋಡು ಈ ಈಜುಕೊಳ ಕಟ್ಟರು ನಿನಗೋಸ್ಕರನೇ. ಈ ಈಜುಕೊಳದ ದಿನ ಈಜು ಹೊಡ್ಕೊಂಡು ಅಲ್ಲೋಡು ಆ ಮನೆ ಇದೆಯಲ್ಲ ಅಲ್ಲಿ ತಿಂಡಿ ತಿನ್ಕೊಂಡು ಇಲ್ಲೋಡು ಈ ಮನೆ ಇದೆಯಲ್ಲ ಇದು ಮಧ್ಯಾಹ್ನ ಊಟ ಮಾಡೋದಕ್ಕೆ, ಹಾ ಈ ಮನೆ ಊಟ ಮಾಡಿಕೊಂಡು ಅಲ್ಲೋಡು ಆ ಮನೆ ಇದೆಯಲ್ಲ ಅಲ್ಲಿ ಸಾಯಂಕಾಲ ತಿಂಡಿ ತಿನ್ಕೊಂಡು ಅಲ್ಲೋಡು ಆ ದೊಡ್ಡ ಮನೆ ಇದೆಯಲ್ಲ ಅಲ್ಲಿ ರಾತ್ರಿ ಇಬ್ರು ಊಟ ಮಾಡ್ಕೊಂಡು ಹಾಗೇ ಮಲ್ಕೊಂಬೋಣ ಸಾಯಂಕಾಲ. ದೇವಿಯ ನಿನಗೆ ನನ್ನ ಪ್ರೀತಿ ಕಚ್ಚೋಷ್ಟು ಸುಖ ನಿನಗೆ. ಸೊಳ್ಳೆಗಳು ಸೊಳ್ಳೆಗಳು ನನ್ನ ದೇವಿಯನ್ನು ಕಚ್ಚೋಷ್ಟು ಸುಖ ನಿಮ್ಗೆ. ನನ್ನ ದೇವಿಯನ್ನು ಕಚ್ತೀರಾ? ನನ್ನ ದೇವಿಯ ನಿಗೆ ನಮ್ಮ ದೇವಿಯನ್ನು ಕಚ್ತೀರಾ? ಪ್ರೇಮಿಗಳಿಗೆ ಈ ಸೊಳ್ಳೆಗಳು ಕಾಟ ಕೊಡ್ತವೆ. ದೇವಿಯನ್ನು ಹೆದರ್ ಬೇಗ, ನಿನಗೊಂದು ಹೊಸ ಗ್ಲಾಸ್ ಶೋಕೇಸ್ ಮಾಡಿ ಅದ್ರಲ್ಲಿ ಇಟ್ಬಿಡ್ತೀನಿ ನಿನ್ ಮೇಲೆ. ಈಗ ಸದ್ಯಕ್ಕೆ ಒಂದ್ ಒಳ್ಳೆ ಐಡಿಯಾ ಮಾಡಿದೀನಿ, ಬಾ ನೀನ್ ಖುಷಿ ಆಗ್ತೀವ ನೋಡ್ ನನ್ನ ಐಡಿಯಾ ನೋಡಿ. ಬಾ ಬಾ ಡನ್ ಸೊಳ್ಳೆ ಪರದೆ ಸೊಳ್ಳೆಗೆ ಪೆಟ್ರೋಲ್ ಇರುವೆಗೆ ಸೊಳ್ಳೆ ಪರದೆ ಸೊಳ್ಳೆಗೆ ಪೆಟ್ರೋಲ್ ಇರುವೆಗೆ ಸೊಳ್ಳೆ ಪರದೆ ಸೊಳ್ಳೆಗೆ ಪೆಟ್ರೋಲ್ ಇರುವೆಗೆ ಇರುವೆನಾ ಪಡಿಯಾ ಸೊಳ್ಳೆನಾ ಪಡಿಯಾ? ನಿಧಾನಕ್ಕೆ ಬಟತ್ತು ನಿಧಾನ. ಆಹಾ
ಸೊಳ್ಳೆಗಳ ಬನ್ನಿ ಇವಾಗ ನೋಡ್ಕೊಂತೀನಿ. ಹೇಗಿದೆ ಹೇಗಿದೆ ನನ್ನ ಐಡಿಯಾ ಹೇಗಿದೆ? ಡಂಟ ಟಟನ್ ಟಂಟ ಟಾನ್, ಸೊಳ್ಳೆಗಳೇ ಕೇಳಿರಿ, ಇರುವೆಗಳೇ ಕೇಳಿರಿ, ಹೇಗಿದೆ? ಹೇಗಿದೆ ನನ್ನ ಮೃಗಾಲಯ? ಹುಲಿ, ಸಿಂಹ, ಚಿರತೆ, ನಾಯಿ, ನರಿ, ಕೋತಿ ತರ ಕಟ್ಟಾಗಿದ್ದೀನಿ. ಕುತ್ತು ಕುತ್ತು, ಏನು ಮಾಡಲ್ಲ, ಅದೇನು ಮಾಡಲ್ಲ, ಯಾಕೆ ಭಯ ಪಡ್ತೀಯ? ಕುತ್ತು ಕುತ್ತು ನೋಡು, ನಾನು ಇವಾಗ ಅದ್ರ ಮೇಲೆ ಕುತ್ಕೊಂತೀನಿ, ಏನು ಮಾಡಲ್ಲ, ನಾನು ಸಾಕಿರೋ ಹುಲಿ ಇದ್ದ. ಹೇಗೆ ಬಾ, ಕುತ್ತು ಕುತ್ತು. ನಾನಿಲ್ವಾ, ನೀನ್ ಯಾರು? ನೀನು ದೀಪೇನ್ ಹೆಂಡತಿ ಆಗುವಂತವಳು ನೀನು, ಈ ರಾಜ್ಯದ ಪಟ್ಟದರ್ಶಿ ನೀನು, ನೀನೇ ಭಯಪಟ್ರೆ ಹೇಗೆ? ಇದನ್ನ ನಾನು ಸಾಕಿ ಸಾಕಿರೋ ಹುಲಿ ಇದು. ನಿನ್ನೊಂದು ಇರುವೆ ಕಚ್ಚರೆ ನನ್ನ ಕೈ ಸಹಿಸ್ಕೊಳಕಾಗಲ್ಲ, ಇನ್ನು ಹುಲಿ ಕಚ್ಚರೆ ಸುಮ್ಮನೆ ಇರ್ತೀನಿ ಅನ್ಕೊಂಡೆ, ಬಗ್ದಾಕ್ಬಿಡ್ತೀನಿ. ಈಗ ನಾನು ನಿನ್ನೊಂದು ಹಾಡು ಹೇಳ್ತೀನಿ. ನಾ ನಿನ್ನ ಭೇಟಿಯಾಗಿದ್ ಭಾನುವಾರ, ಭೇಟಿಯಾಗಿ ಕಣ್ಣೊಡ್ದಿದ್ ಸೋಮವಾರ, ಕಣ್ಣೊಡ್ದು ಕರೆದಿದ್ದು ಮಂಗಳವಾರ, ಕರ್ನಲ್ ನೀ ಬಂದಿದ್ ಬುಧವಾರ. ನೋಡ್ದ್ಯಾ ಹಾಗೆ ಮಲ್ಕೊಂಡ್ಬಿಡ್ತು, ನನ್ನ ಹಾಡು ಕೇಳಿ ಹಾಗೆ ಮಲಗ್ಬಿಡ್ತು ನಾನು ಕಂಡ್ರೆ ಭಯ ಭಯ ಅದಕ್ಕೆ. ಕಣ್ಣೊಡ್ದು ಕರ್ದಿದ್ದು ಮಂಗಳವಾರ. ಬಾ ಹತ್ರ ಬಾ, ಯಾರು ಮುಟ್ಟು, ಏನು ಆಗಲ್ಲ, ಏನು ಮಾಡಲ್ಲ, ನಾನಿಲ್ವ. ನಾವಿಬ್ರು ಈಜಿದ್ದು ಶುಕ್ರವಾರ. ಎದ್ಬಿಡ್ತಲ್ಲ, ನೋಡ್ದ್ಯಾ ನನ್ನ ಹಾಡಿನ ಪವರ್ ಹಾಗೆ ಅಂತ, ನಾ ಹಾಡು ನಿಲ್ಸರಿ ಎದ್ಬಿಡುತ್ತೆ. ನಾವಿಬ್ರು ಈಜಿದ್ದು ಶುಕ್ರವಾರ. ರಂಗರಾಜ್ ಹತ್ರ ಹಾಡು ಹೇಳಿದ್ದಾಯ್ತು, ಈಗ ಸೋಮರಾಜನ ಸುಬ್ರಾಜನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಬಾ ಬಾ ಪರಿಚಯ ಮಾಡ್ಕೊಡ್ತೀನಿ. ಹೇ ಸುಬ್ರಾಜು, ದೇವಿಯರಿ ಬಂದಿ ಹೇಳ್ಕೊಡು, ಕೈ ಕೊಡು, ಥ್ಯಾಂಕ್ಸ್ ಕೊಡು, ಕೊಡು ಕೈ ಕೊಡು, ಕೊಡು, ಎದ್ರಕೊಂಬೇಡ, ಖುಷಿ ಪಡು, ದೇವಿಯರಿ ಬಂದಿ ಖುಷಿ ಪಡು, ಖುಷಿ ಪಡು, ಖುಷಿ ಪಡು, ಖುಷಿ ಪಡು. ನೋಡಿದ್ಯಾ ಅವ್ನಿಗೆ ಏನ್ ಖುಷಿ, ನೀನ್ ನೋಡ್ಬಿಟ್ಟು ಬಾ. ನಮ್ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ, ನೋಡಿ ನರಸಿಂಹರಾಜು ಅಂತ ನಾನಿಟ್ಟರೆ ಹೆಸರು. ಕುತ್ತು ಕುತ್ತು, ಬಹಳ ಒಳ್ಳೆಯವನು ಇವನು, ನೋಡಿ ಹೆದರು ಬೇಡ, ಅವ್ನಿಗೆ ಥ್ಯಾಂಕ್ಸ್ ಕೊಡ್ತೀಯಾನೆ, ಹುಡುಗಿರ್ ಕಂಡ್ರೆ ಅವ್ನಿಗೆ ಇಷ್ಟ. ಬಾ, ಇವನು ಸೋಮರಾಜು ಅಂತ. ನೋಡಿದ್ಯಾ ಆಗಿದೆ, ಹೂವಿನ ಹಾರ, ಹಾರ, ಹಾವಿನ ಹಾರ, ಹೆದರು ಬೇಡ, ಬಾ ಬಾ, ಯಾಕೆ ಹೆದರ್ಕೊಂತೀಯ, ಬಾ ನಮ್ಮಿಬ್ಬರು ಮದುವೆಗೆ. ನಾ ನಿನ್ನ ನೋಡಿದ್ದು ಭಾನುವಾರ, ನೋಡಿ ಕಂಡೊಡ್ದಿದ್ದು ಆಡಿ ಆಡಿ ಇಬ್ಬರಿಗೂ ತುಂಬಾ ಸುಸ್ತಾಗ್ಬಿಟ್ಟಿದೆ ಅಲ್ಲ. ಮಲ್ಕು ಮಲ್ಕು, ಈಗ ನಾವಿಬ್ರು ಆ ಸ್ವರ್ಗ ಸೇರೋಣ. ನಾಳೆ ಬೆಳಿಗ್ಗೆ ಬೇಗ ಬರ್ತೀನಿ, ಮತ್ತೆ ಪ್ರೇಮಲೋಕಕ್ಕೆ ಹೋಗಿ ಪ್ರೇಮದ ಆಟಗಳು ಆಡೋಣ. ನನ್ನ ದೇವಿಯಾನಿಗೆ ಒಂದೇ ಒಂದು ಸೊಳ್ಳೆ ಕಚ್ಚರೆ ನೋಡ್ಕೊಬೇಕು. ಏನು ನಮ್ಮ ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಿರೋ ಆ ಸೇವಕ ರಾಣನ್ ಮಗಳು ದೇವಯಾನಿನ ನೀನ್ ಪ್ರೀತಿಸ್ತಾ ಇದ್ಯಾ? ಹೌದಮ್ಮ, ಆ ದೇವಿಯಾನಿನ ನಾನು ಪ್ರೀತಿಸ್ತಾ ಇರೋದು. ನಾನಿಂತ ಅದೃಷ್ಟವಂತ ಅಲ್ಲ ಅಮ್ಮ. ಏನಪ್ಪ ದೀಪೇಂದ್ರ, ಏನ್ ಹೇಳ್ತಾ ಇದ್ಯಾ ನೀನು? ಅವರೆಲ್ಲ ಮಾಮೂಲಿ ಮನುಷ್ಯರು, ನಮ್ದು ರಾಜವಂಶ, ನಮ್ಮ ಮೈಯಲ್ಲಿ ಹರಿಯೋದು ನೀಲಿ ರಕ್ತ, ಆ ಜನರ ಮೈಯಲ್ಲಿ ಹರಿಯೋದು ಕೆಂಪು ರಕ್ತ, ಕೆಂಪು ರಕ್ತ. ಹೌದೇನಮ್ಮ, ನಮ್ ದೇಹದಲ್ಲಿರ್ತಿರೋದು ನೀಲಿ ರಕ್ತನ? ಹೌದು ಮಗು, ಹೌದು. ನೀಲಿ ರಕ್ತ ಕೆಂಪು ರಕ್ತ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಅಮ್ಮ, ಇಲ್ಲಿ ನೋಡಮ್ಮ, ಇದು ನೀಲಿ ರಕ್ತ ಅಲ್ಲಮ್ಮ, ನೀನು ಯಾರೋ ಸುಳ್ಳು ಹೇಳಿದರೆ ನಮ್ಮ ವಂಶದಲ್ಲ ನೀಲಿ ರಕ್ತ ಅಂತ. ನೋಡು ನೋಡು, ಕರೆಕ್ಟ್ ನೋಡು, ನಿಂದು ಕೆಂಪು ರಕ್ತನೇ, ಆ ದೇವಿ ಅನ್ನೋದು ಕೆಂಪು ರಕ್ತನೇ, ನಮ್ದು ಕೆಂಪು ರಕ್ತನೇ ಅಮ್ಮ. ಅಮ್ಮ ನಿಂಗೊಂದು ವಿಷಯ ಗೊತ್ತಾ, ಕಾಮನ ರೋಗದವ್ರಿಗೆ ಪ್ರಪಂಚ ಎಲ್ಲ ಹಳದಿ ಕಾಣ್ತಿರುತ್ತೆ,
ಹಾಗೆ ನಿನ್ಗೆ ನೀಲಿ ರೋಗ ಇರಬೇಕು, ಅದಕ್ಕೆ ಎಲ್ಲ ನೀಲಿ ಕಾಣಿಸ್ತಿದೆ. ಡಾಕ್ಟರ್ ತೋರಿಸ್ಕೋ. ನೋಡಿ ನೋಡಿ, ನನ್ನ ಆಭರಣ ಸೀರೆಗಳನ್ನೆಲ್ಲ ಅವಳಿಗೋಸ್ಕರ ಎತ್ಕೊಂಡು ಹೋಗ್ತಿದ್ದಾನೆ. ಏನು ತಗೊಂಡು ಹೋಗ್ತಿದ್ದಾನೆ ಅವನು? ತುಂಬ 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 ತಲೆ ತುಂಬ ಮಮ್ಮಿ ಡ್ಯಾಡಿ, ಏನೋ ಅರ್ಜೆಂಟ್ ಬರ್ಬೇಕು ಅಂತ ಹೇಳ್ಕೊಡ್ತೀರಂತೆ. ತಂದೆ ತಾಯಿಗಳಿಗೆ ತುಂಬಾ ಮುಖ್ಯವಾದ ವಿಷಯ ಇನ್ನೇನಿರುತ್ತೆ ದೀಪೇಂದ್ರ? ನಿನ್ನ ಮದುವೆ ವಿಷಯನಪ್ಪ. ಹೌದು, ನಿನ್ ಮದ್ವೆನ ಅದ್ದೂರಿಯಾಗಿ ರಾಜ ಮರ್ಯಾದೆಯಿಂದ ನೀನ್ ಇಷ್ಟಪಡ್ತಿರೋ ಆ ದೇವಯಾನಿ ಜೊತೆಲೆ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ. ಮಮ್ಮಿ ನಿನ್ ನೀಲಿ ಕಾಲೇ ಸರಿ ಹೋಗ್ಬಿಡ್ತು ಡ್ಯಾಡಿ. Yeah.
ನನ್ನ ಮದುವೆ ಭಾನುವಾರ, ಎಲ್ರಿಗೂ ಊಟ ಸೋಮವಾರ, ವಧುವಿನ ಪೂಜೆ ಮಂಗಳವಾರ, ವಧುವಿನ ಪೂಜೆ ಮಂಗಳವಾರ, ಕಾಶಿ ಯಾತ್ರೆ ಬುಧವಾರ, ಹಸಿಮಣ್ಣೆ ಶಾಸ್ತ್ರ ಗುರುವಾರ, ನಿಶ್ಚಿತಾರ್ಥ ಶುಕ್ರವಾರ, ಮೊದಲ ರಾತ್ರಿ ಆಲಲಾಲ ಶನಿವಾರ. ಯುವರಾಜರು ತಲೆ ತುಂಬಾ ತುಂಬಾ ಏನೋ ತುಂಬಿಕೊಂಡ್ರು ಆಗಿದೆ. ಬರೀ ತಲೆ ತುಂಬಾ ಅಲ್ಲ, ಕಣ್ ತುಂಬಾ ಅವಳ ನೋಟ, ಕಿವಿ ತುಂಬಾ ಅವಳ ಮಾತು, ಎದೆ ತುಂಬಾ ಅವಳ ನೆನಪು ತುಂಬಿ ಹರಿದು ಹೋಗ್ತಾ ಇದೆ ಶಾಸ್ತ್ರಿಗಳೇ. ಮದುವೆ ಸಿದ್ಧತೆಗಳೆಲ್ಲ ಚೆನ್ನಾಗಿ ನಡೀತಿದೆ ತಾನೇ? ಎಲ್ಲವೂ ಸುಸೂತ್ರವಾಗಿ ನಡೀತಿದೆ. ವಾರ, ದಿನ, ಗಳಿಗೆ, ಮುಹೂರ್ತ, ಚಂದ್ರಬಲ, ತಾರಾಬಲ ಎಲ್ಲವೂ ಪ್ರಶಸ್ತವಾಗಿದೆ, ಅದ್ಭುತವಾಗಿದೆ. ಆದ್ರೆ ಆದ್ರೆ ಏನಾದ್ರೆ ಅದನ್ನ ಯಾವ ಬಾಯಿನಲ್ಲಿ ಹೇಳಿ ಮಹಾಪ್ರಭು? ಬಾಯಲ್ಲಿ ಬಗಳ್ರಿ. ದೇವಯಾನಿ ಜಾತಕದಲ್ಲಿ ಒಂದು ದೊಡ್ಡ ದೋಷ ಅಡಗಿದೆ. ಏನಂದ್ರೆ? ಈ ಮದುವೆ ಏನಾದ್ರೂ ಆದ್ರೆ ಎರಡು ತಲೆಗಳು ಉರುಳುತ್ತವೆ ಮಹಾಪ್ರಭು. ಎರಡು ತಲೆ? ನಾವು ಯುದ್ಧಕ್ಕೋದ್ರೆ ಸಾವಿರಾರು ತಲೆ ಉರುಳುತ್ತೆ, ನಮ್ದು ರಾಜವಂಶ. ನಮ್ಮಿಬ್ರು ಮದುವೆ ಆದ್ರೆ ಎರಡೇ ತಲೆನ, ಹತ್ತು ತಲೆ ಉರುಳಿ ಬಿಡಿ. ಅದು ಬೇರೆ ಯಾವ ತಲೆಗಳು ಅಲ್ಲ ಮಹಾಪ್ರಭು, ಈ ಅರಮನೆಯ ಮಹಾರಾಜ ಬೀರೇಂದ್ರ ಅವರದ್ದು, ಮಹಾರಾಣಿ ಐಶ್ವರ್ಯ ಅವರದ್ದು. ಏನ್ ಹೇಳ್ತಿದ್ದೀರ ನೀವು? ನಾನೆಲ್ಲ ಹೇಳ್ತಾ ಇರೋದು, ಈ ಜಾತಕ ಹೇಳ್ತಾ ಇರೋದು, ಮದುವೆ ಆದ್ರೆ ಮರಣ ಖಚಿತ. ಎಲ್ಲವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡೇ ಹೇಳ್ತಾ ಇದ್ದೀನಿ. ನಿಮಗೆ ದೇವಯಾನಿ ಸಿಗ್ತಾಳೆ ಅಷ್ಟೇ, ಆದ್ರೆ ಅಪ್ಪ ಅಮ್ಮರ ಸಮಾಧಿ ಮೇಲೆ ಮಾತ್ರ. ಛೋಟ ಮಹಾರಾಜ್, ಯಾಕೆಷ್ಟು ಆತಂಕ ಛೋಟ ಮಹಾರಾಜ್? ಮಾವ, ಇದುವರೆಗೂ ಪ್ರೇಮಿಗಳಿಗೆ ಮನುಷ್ಯರು ಮಾತ್ರ ಕಷ್ಟ ಕೊಡ್ತಾರೆ ಹೇಳ್ಕೊಂಡಿದ್ದೆ, ಈಗ ದುಷ್ಮನ್ ದೇವರು ಕಷ್ಟ ಕೊಡ್ತೇನೆ. ಅಂತದ್ದೇನಾಯ್ತು ಛೋಟ ಮಹಾರಾಜ್? ನಾವಿಬ್ರು ಮದುವೆ ಆದ್ರೆ ನಮ್ಮ ಅಪ್ಪ ಅಮ್ಮ ಸತ್ತೋಗ್ತಾರಂತೆ, ಹಾಗಂತ ಜಾತಕ ಹೇಳ್ತಿದ್ದಂತೆ. ಎಲ್ಲ ಏನ್ ಮಾಡ್ಲಿ, ನಾನು ಇವಳನ್ನ ಬಿಟ್ಟು ಬದುಕಕ್ಕಾಗಲ್ಲ, ನಾನು ಇವ್ಳು ಬಿಟ್ಟು ಯಾಕೆ ಬದುಕ್ಲಿ, ಇವಳನ್ನ ಬಿಟ್ಟು ಬದುಕಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮ ಸತ್ತೋದ್ರೆ ಅವ್ರ ಗೋರಿ ಮೇಲೆ ನಾವಿಬ್ರು ಸುಪತ್ನಿಯವ್ರು ಬದುಕಾಗತ್ತ? ಇಲ್ಲ, ನಾವಿಬ್ರು ದೇಶ ಬಿಟ್ಟು ಹೊರಟೋಗೋಣ, ಆ ಸ್ವರ್ಗದಲ್ಲಿ ಹೋಗಿ ಮದುವೆ ಆಗೋಣ. ಅಲ್ಲಿ ರೋಹಿತ ಜಾತಕ ಯಾವ ಶಾಸ್ತ್ರನೂ ಇರಲ್ಲ. ಬಿಟ್ಬಿಡಿ, ನಿಮ್ ದಮ್ಮಯ್ಯ ನನ್ನ ಮಗಳನ್ನು ಕೊಲ್ಬೇಡಿ, ಬಿಟ್ಬಿಡಿ. ಅಂದ್ರೆ ನಾನು ಒಬ್ಬ ಮಾತ್ರ ಸಾಯ್ಲಿ ಅಂತ್ಯ? ತೂರ್ಥ ರಾಜದ್ರೋಹಿ, ನಾ ದೇವಿಯಲ್ಲಿ ಸಾಯಿಸ್ತೀನ, ನಾವು ಸ್ವರ್ಗದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ಬಾ, ಆಶೀರ್ವಾದ ಮಾಡೋಣ. ನಾವು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಸ್ವರ್ಗಕ್ಕೆ ಮದುವೆ ಆಗೋಣ. ಬಾ ಛೋಟ ಮಹಾರಾಜ್. ತಗೊಳ್ಳಿ, ಇದು ನಿಮ್ಗೆ, ನೀವು ಮಾಡಿದ ಸಾಹಸಕ್ಕೆ ಕಾಣಿಕೆ. ಅಷ್ಟಕ್ಕೆ ಇಷ್ಟೇನಾ? ಈಗಿಷ್ಟು, ಆಮೇಲೆ ಇನ್ನಷ್ಟು. ಒಂದು ಸಣ್ಣ ಸುಳ್ಳಿಗೆ ಇನ್ನಷ್ಟು ಕೊಡ್ಬೇಕು. ಈ ಒಂದು ಸಣ್ಣ ಸುಳ್ಳೆ ಈ ದೊಡ್ಡ ಅರಮನೆಯ ಮಾನ ಮರ್ಯಾದೆ ಸಿಂಹಾಸನ ಎಲ್ಲವನ್ನು ಉಳಿಸಿದೆ ಅನ್ನೋದನ್ನ ತಾವು ಮರಿಬೇಕು. ನೀವಿರೋದೇನಕ್ಕೆ? ಸುಳ್ಳು ಹೇಳುತ್ತಾನೆ, ಈ ಧರ್ಮಶಾಸ್ತ್ರ ಇರೋದೆ ನಮ್ಮಂತ ರಾಜರನ್ನ ಕಾಪಾಡು. ಆ ದೇವಯಾನಿನ ಕೇಶಾಂತರ ಕಳಿಸಿ ಸದ್ಯಕ್ಕೆ ಸಾಯಿಸಿ. ದೀಪೇಂದ್ರನ ಜಾತಕ ಈಗ ನೋಡಿದ್ದಾಯ್ತು, ದೇವಯಾನಿ ಜಾತಕನು ನೋಡೋಣಂತೆ, ಮುಗಿಸಿ ಕಳ್ಸೋಣಂತೆ. Ha ha ha!
ಪತ್ರದಲ್ಲಿ ಬರ್ದಿರೋದು ಹೇಳಿರೋದೆಲ್ಲ ನಿಜನೇನಾ? ನಿಜ. ಇದ್ರ ಪ್ರಕಾರ ನಾನು ದೇವಿಯಾನಿ ಮದುವೆ ಆದ್ರೆ ನಮ್ಮ ಅಪ್ಪ ಅಮ್ಮ ಸತ್ತೋಗ್ತಾರ? ನಾವಿಬ್ರು ಮದುವೆ ಆಗಿಲ್ಲ, ನಮ್ಮ ಅಪ್ಪ ಅಮ್ಮ ಸಾಯದೇ ಇಲ್ವಾ? ಇಲ್ಲ ಇಲ್ಲ. ಶಾಸ್ತ್ರಿಗಳೇ, ನಾವಿಬ್ರು ಇನ್ನು ಮದುವೆ ಆಗಿಲ್ಲ, ನಮ್ಮ ಅಪ್ಪ ಸತ್ತೋದ. ನಿಮ್ ಜಾತಕ ನಿವೇದಿಕೆ ಸುಳ್ಳುತ್ತಾನೆ? ಮಹಾರಾಣಿ ಅವರೇ ಕೊಟ್ಟಿದ್ದು. ನಮ್ಮಿಬ್ಬರು ಮದುವೆ ಇದೇ ಅರಮನೆಯಲ್ಲಿ, ಇದೇ ನನ್ನ ಬಂಧು ಬಾಂಧವರ ಮುಂದೆ ಮಂಗಳ ವಾದ್ಯದಲ್ಲಿ, ಅರಿಶಿನ ಕುಂಕುಮದ ಓ ಕುಳಿ ಮಧ್ಯೆ ವೈಭೋಗದಲ್ಲಿ ಆಡಂಬರದಲ್ಲಾಗುತ್ತೆ ಅನ್ಕೊಂಡೆ ದೇವಿಯಾನಿ. ಆದ್ರೆ ಇವ್ರಿಗೆಲ್ಲ ಪ್ರೀತಿ ಅರ್ಥನೇ ಗೊತ್ತಿಲ್ತಾರೋ ಪ್ರೇತಾತ್ಮಗಳು. ಈ ಪ್ರೇತಾತ್ಮಗಳ ಮಧ್ಯೆ, ಈ ಗೋರಿ ಮಧ್ಯೆ, ಈ ಅರಮನೆ ರಕ್ತ ಸಿಕ್ತವಾದ ಈ ಜಾಗದಲ್ಲಿ, ಈ ಗುಂಡಿನ ಸಿಡಿಬಿಡಿಯ ಕರ್ಕಶದ ಆದದ ಮಧ್ಯೆ ನಾವಿಬ್ರು ಮದುವೆ ಆಗದ್ ಬೇಡ ದೇವಿಯಲ್ಲಿ, ನಾವಿಬ್ರು ಮದುವೆ ಆಗದ್ ಬೇಡ. ಯು ನೋ ಮ್ಯಾರೇಜ್ ಇಸ್ ಮೇಡ್ ಇನ್ ಹೆವನ್. ನಾವಿಬ್ರು ಅಲ್ಲಿ ಹೋಗಿ ಮದುವೆ ಆಗ್ಬಿಡೋಣ. ಸಾಯಿಸಲ್ಲ, ಹೆದರ್ಕೋಬೇಡ, ಹೆದರ್ಬೇಡ. ನಾನ್ ಬಸ್ ಶೂಟ್ ಮಾಡ್ಕೊತೀನಿ, ನಾನು ಅಲ್ಲೋಗಿ ವೇಟ್ ಮಾಡ್ತಾ ಇರ್ತೀನಿ, ಆಮೇಲೆ ಶೂಟ್ ಮಾಡ್ಕೊಂಬ. ಓಕೆ ಹೇಳಿ ಬಟ್ಟೆ ತಾನೆ. ಐ ಲವ್ ಯು ದೇವಿಯಲ್ಲಿ, ಐ ಲವ್ ಯು, ಐ ಲವ್ ಯು. ಪಾಪ ಆ ದೇವಿಯಲ್ಲಿ ಅವತ್ ಸಾಯೋದಿಕ್ ತುಂಬಾ ಹೆದರ್ಕೊಂಡ್ಬಿಟ್ಲು ಅನ್ಸುತ್ತೆ, ಅದಕ್ಕೆ ಅವತ್ ಓಡೋಗ್ಬಿಟ್ಲು. ನನ್ ವಂಶ ಎಲ್ಲ ಸತ್ತೋದ್ಮೇಲೆ ಅಲ್ಲಿ ಜನಗಳೆಲ್ಲ ನನ್ನೇ ರಾಜ ಮಾಡ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ನಮ್ ಚಿಕ್ಕಪ್ಪ ನಾ ಸತ್ತೋಗ್ಬಿಟ್ಟೆ ಅಂತ ಎಲ್ಲ ಕಡೆ ಹಬ್ಬಿಸ್ಬಿಟ್ಟ, ಜನನು ನಾ ಸತ್ತೋಗಿದ್ದೀನಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಅನ್ಕೊಂಡ್ರದು ಒಂಥರ ನಿಜನೇ ತಾನೆ, ನನ್ ದೇವಿಯನ್ನೇ ಇಲ್ದೆ ನಾನು ಒಂಥರ ಬದುಕಿದ್ದು ಸತ್ತಗೆ ತಾನೆ. ದೇವಿಯನ್ನು ನನ್ನ ಪ್ರೀತಿಸ್ತಿರೋ ವಿಷಯ ಗೊತ್ತಾದ್ರೆ ಇವನು ಖಂಡಿತ ಬದುಕಲ್ಲ. ನನ್ ದೇವಿ ಅಲ್ಲಿಗೋಸ್ಕರ ನಾನು ಹುಡುಕ್ತಿರೋ ಜಾಗ ಇಲ್ಲ, ಊರಿಲ್ಲ, ದೇಶ ಇಲ್ಲ, ಇಡೀ ಪ್ರಪಂಚ ಎಲ್ಲ ಹುಡ್ಕಾಡ್ದೆ ಕೊನೆಗೌ ನನಗೆ ಎಲ್ಲತ್ತ ಸಿಕ್ಕಿದ್ಲು. ನಾನು ನಿನ್ನ ಹೋಟ್ಲಿಗೆ ಹೋಗಿ ನಿನ್ನ ಅಡ್ರೆಸ್ ತಗೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ದಯವಿಟ್ಟು ನನ್ನ ದೇವಿಯಲ್ಲಿ ನನ್ನ ಜೊತೆ ಕಳಿಸ್ಕೊಟ್ಬಿಡು, ನಾನು ಅವ್ರ ಜೊತೆ ಹೋಗಿ ನನ್ನ ದೇಶಕ್ಕೆ ಹೋಗಿ ಆರಾಮಾಗಿ ಇದ್ಬಿಡ್ತೀನಿ. ಪ್ಲೀಸ್ ನಿನ್ನ ಕಾಲು ಹಿಡ್ಕೊತೀನಿ, ನನ್ನ ಕಳಿಸ್ಬಿಟ್ಬಿಡು. ಅವಳ ದೇವಿಯಲ್ಲಿ ಹುಚ್ಚಲಿರೋ ಈ ಮುಗ್ಧ ಪ್ರೇಮಿ ನೀನೇನೇಳಿದ್ರು ಅರ್ಥ ಆಗಲ್ಲ ನನಗೆ. ಈ ಯುವರಾಜನ ಹೇಗಾದ್ರೂ ನೀನ್ ಸರಿ ಮಾಡಿ ಮತ್ತೆ ಇವನ್ ದೇಶಕ್ಕೆ ವಾಪಸ್ ಹೋಗತ್ರ ನೀನ್ ಮಾಡ್ಬೇಕ್ರಿ, ನೀನೇನಾರ ಮಾಡ್ಬೇಕು. ಅವತ್ತು ನೀನ್ ಮುಚ್ಚಿಟ್ಟ ಭಾವನೆಗಳ ನೋವು ಇವತ್ತು ಕಣ್ಣೀರ್ ರೂಪದಲ್ಲಿ ಹೊರಗೆ ಬರ್ತಾ ಇದೆ, ಅಲ್ಲಿ ರಕ್ತದ ರೂಪದಲ್ಲಿ ತೊಟ್ಟಿಗ್ತಾ ಇದೆ ದೇವಿಯಾನಿ. ನೀನ್ ಅವತ್ತೇ ನಿನ್ ಬಗ್ಗೆ ಪ್ರೀತಿ ಇಲ್ಲ ಅಂತ ಅವನಿಗೆ ಹೇಳ್ಬಿಡ್ಬೇಕಾಗಿತ್ತು, ಮುಚ್ಚಿಡ್ಬಾರ್ದಾಗಿತ್ತು ದೇವಿಯಾನಿ. ಇಲ್ಲ ರಿಕ್ಕಿ,
ಅದಷ್ಟು ಸುಲಭ ಆಗಿರ್ಲಿಲ್ಲ. ಅವನ ದೇಶದ ಯುವರಾಜ, ನಮ್ಮ ತಂದೆ ಅವನ ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಸಾಧಾರಣ ಗುಮಾಸ್ತ. ನನ್ನ ಒಂದು ಸಾಕಿರು ಗಿಣಿ ಥರ ಅವನು ಪ್ರೀತಿ ಮಾಡೋಕ್ ಶುರು ಮಾಡ್ದ. ಗಿಣಿ ನೋವಿನಿಂದ ಕಿರ್ಚಿದ್ರೆ ಅದು ಸಾಕ್ದವನಿಗೆ ಹೇಗೆ ಅರ್ಥ ಆಗುತ್ತೆ? ಅವನು ಹುಚ್ಚ ಪ್ರೀತಿ ಆವೇಶದಲ್ಲಿ ನೋವು ಅನ್ನೋದಕ್ಕೂ ಅವಕಾಶ ಕೊಡ್ಲಿಲ್ಲ. ಆ ಘೋರ ಘಟನೆ ಆದ್ಮೇಲೆ ನಮ್ ತಂದೆ ಇಡೀ ರಾಜವಂಶ ನಾಶ ಆಗೋದಕ್ಕೆ ನೀನೇ ಕಾರಣ ಅಂತ ಜನ ಮಾತಾಡ್ಕೋಬಹುದು. ನೀನ್ ಇಲ್ಲಿರೋದು ಅಪಾಯ. ನನ್ನ ತಮ್ಮನ ಮನೆಗೆ ಇಂಡಿಯಾ ಕೊರ್ಟೋಗು. ಇದೆಂದಿಗೂ ಈ ಕಡೆ ಬರಬೇಡ. ಅಪ್ಪ ನೀವು, ನನ್ನ ಕತೆ ಹೇಗೋ ಆಗುತ್ತೆ, ಆಗಾಗ್ಗೆ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ಆದಷ್ಟು ಬೇಗ ನೀನು ಇಲ್ಲಿಂದ ಹೊರಡು. ನನ್ನ ಕ್ಷಮಿಸುರಿಕಿ, ಅವನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೆ ನಿನ್ನ ಹತ್ರ ಎಲ್ಲ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ಆ ರಾಜ್ಕುಮಾರನ್ ಪ್ರೀತಿ ಪ್ರಾಣ ಭಯದಲ್ಲಿ ನನ್ನ ಬಾಯಿ ಕಟ್ಟಿ ಹಾಕಿದ್ರೆ ನಿನ್ನ ಪ್ರೀತಿ ನಿನ್ನ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯದಲ್ಲಿ ನನ್ ಬಾಯಿ ಕಟ್ಟ ಹಾಕ್ಬಿಡ್ತು. ರಿಕ್ಕಿ, ನನ್ ತುಂಬಾ ಭಯ ಆಗ್ತಿದೆ, ಏನ್ ಮಾಡ್ಲಿ? ಯಾಕೆ ಯಾಕೆ ದೇವಿಯಲ್ಲ, ನಾನೆಲ್ಲ ನೋಡ್ಕೋತೇನೆ. ನೀನು ನಮ್ಮಲ್ಲಿರ್ಬಾರ್ದು, ನೀನ್ ನಮ್ಮನೆ ಬಂದ. ಅವ್ನು ನಿಮ್ಮನೆಯಲ್ಲೇ ಇದಾನಲ್ವಾ? ಇರ್ಲಿ, ಅದನ್ನ ನಾನ್ ನೋಡ್ಕೋತೀನಿ. ನೀನ್ ನಾನ್ ಹೇಗ್ ಹೇಳ್ತೀನೋ ಹಾಗೆ ಕೇಳ್ಬೇಕು. ಓಕೆ, ಹೇಳಿದೆಲ್ಲ ಜ್ಞಾಪಕತೆ ತಾನೆ? ಹೇಳ್ಕೊ. ದೇವಿಯಾನಿ, ನಾನು ದೀಪೇಂದ್ರ, ಗೊತ್ತಾಗಲಿಲ್ಲ? ದೇವಿಯಾನಿ, ನಾನು ದೀಪೇಂದ್ರ. ದೇವಿಯಾನಿ, ಯಾಕೆ ನಾಟಕ ಆಡ್ತಿದ್ಯಾ? ದೇವಿಯಾನಿ, ಇನ್ನೂ ಗೊತ್ತಾಗಿಲ್ವ ನಿನ್ಗೆ ನಾನು ದೀಪೇಂದ್ರ? ಅವತ್ತು ಎಲ್ಲರನ್ನು ಡಮ್ 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 ಶೂಟ್ ಮಾಡಿದ್ನಲ್ಲ, ನಾನು ಹೊಡ್ಕೊಂಡಲ್ಲ ಬುಲೆಟ್ ಇಲ್ಲಿ ಇನ್ನೂ ಒಳಗೆ ಇದೆ. ಅವತ್ ನೀನ್ ಎದ್ರಕೊಂಡು ಸಾಯ್ದು ಕೊಡೋಬಿಟ್ಟಿಯಲ್ಲ, ಆ ದೇವ್ ನನ್ನ ವಾಪಸ್ ಕಳಿಸ್ಬಿಟ್ಟ. ನಾನೇ ದೀಪೇಂದ್ರ. ಯಾಕೆ ಯಾಕೆ ಏನೇನೋ ಮಾತಾಡ್ತೀರಾ? ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ. ನಿಮ್ಮ ನೋಡ್ತಿರೋದೇ ನನ್ನ ಲೈಫ್ ಅಲ್ಲಿ ಎರಡನೇ ಸರ್ತಿ. ಯಾಕೆ ನನ್ ಗುರ್ತಿರ್ತಿಲ್ಲ? ಅವತ್ತು ಹೋಟ್ಲಲ್ಲಿ ನಾನು ಹಾಸ್ಪಿಟಲ್ ಡ್ರೆಸ್ ಅಲ್ಲಿ ನನ್ ಗುರ್ತಿರ್ಲಿಲ್ಲ. ಈಗ ನೋಡಿ, ರಾಜ ಡ್ರೆಸ್ ಬರ್ತಿತ್ತಿಲ್ಲಿ, ಅದೇ ಆ ದೇಶದ ರಾಜ್ಕುಮಾರ ದೀಪೇಂದ್ರ. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನಿಮ್ ದೇವಿಯಾನೆ ಬೇರೆ ಯಾರೋ ಇರ್ಬೇಕು, ನಾನಂತೂ ಅಲ್ಲ. ಸುಮ್ನೆ ನನ್ ಹಿಂದೆ ಬಿದ್ದು ನನಗ್ ತೊಂದ್ರೆ ಕೊಡ್ಬೇಡಿ, ಹೊರಟೋಗಿ. ಪ್ಲೀಸ್ ಗೋ ಅವೇ, ಗೋ ಅವೇ. ಹೇ ದೀಪೇಂದ್ರ, ಯಾಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಅರೆ, ನಿನ್ ಕಣ್ಣಲ್ಲಿ ನೀರು ಏನಿಲ್ಲ, ಕಣ್ಣಲ್ಲಿ ಧೂಳ್ ಧೂಳ್ ಬಿದ್ದಿತ್ತು, ಧೂಳ್. ನನಗನ್ಸುತ್ತೆ ಅವಳು ನಿನ್ ದೇವಿಯಾನಿ ಅಲ್ಲ ಅಂತ. ಏನೋ, ನನ್ನ ದೇವಿಯಾನಿನ ದೇವಿಯಾನಿನ ಅಲ್ಲ ಅಂತ್ಯ? ನನ್ನ ದೇವಿಯನ್ನು ನಾನ್ ಗುರ್ತಿರಕ್ಕಾಗಲ್ವಾ? ಅವಳು ಉಸಿರು ಉಸಿರು ಉಸಿರಿನ ಸೌಂಡ್ ಕೇಳ್ರೆ ಸಾಕು, ಇವಳೇ ನನ್ನ ದೇವಿಯಾನಿ ಅಂತ ಕ್ಷಣದಲ್ಲೇ ಹೇಳ್ಬಿಡ್ತೀನಿ. ಓಕೆ, ಅವಳೇ ನಿನ್ ದೇವಿಯಾನಿ ಅಂತ ಇಟ್ಕೋ. ಆದ್ರೆ ಅವಳು ಯಾಕೆ ನಿನ್ನ ಗುರ್ತಿಡಿತಾ ಇಲ್ಲ? ಹೌದಾ, ಅದ್ ಹೇಗೆ? ಅವಳು ಹೇಗೆ ನನ್ ಮರ್ತ್ಬಿಟ್ಲು? ಕೂಲ್ ಡೌನ್ ದೀಪೇಂದ್ರ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಕೂಲ್ ಡೌನ್.
ನೋಡು, ನಿಮ್ದು ರಾಜವಂಶ, ಆದ್ರೆ ಅವಳೊಬ್ಳು ಸಾಧಾರಣ ಹುಡುಗಿ. ಅವಳು ಮುಂದೆ ನಿನ್ನ ಇಡೀ ವಂಶನ ನೀನು ಡಮಾರ್ 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 ಅಂತ ಫೈರ್ ಮಾಡಿ ಸಾಯಿಸಿದ್ಯಲ್ಲ, ಅವಳ ಮನಸ್ಸಿನ ಮೇಲೆ ಅದೇನ್ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿದ್ಯಾ? ಏನ್ ಪರಿಣಾಮ, ಏನ್ ಪರಿಣಾಮ? ನಾನು ಅವ್ಳ ಪ್ರೀತಿಗೋಸ್ಕರ ತಲೆ ಅವರೆಲ್ಲ ಕೊಂದಿದ್ದು. ಅದು ಸರಿಯಪ್ಪ, ಆದ್ರೆ ಆ ಶಾಕಿಂದ ಅವಳು ಹಳೇದೆಲ್ಲ ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಹೌದು, ಅವಳು ಹಳೇದೆಲ್ಲ ಜ್ಞಾಪಿಸ್ಕೊಳಕ್ಕೆ ನೀನ್ ಸ್ವಲ್ಪ ಟೈಮ್ ಕೊಡ್ಬೇಕು. ಕರೆಕ್ಟ್, ನಿಜ, ನೀನ್ ಹೇಳಿದ ನಿಜ, ಅವಳನ್ನ ಮರ್ತು ಬಿಟ್ಟಿದ್ದಾಳೆ. ಅವಳು ನನ್ನ ಮರ್ತಳು, ಕರೆಕ್ಟ್, ಅವ ಚಾಕಾದ್ರು ನಾನು ನೋಡಿ. ಅವಳಿಗೆಲ್ಲ ಜ್ಞಾಪಿಸಿದ್ರೆ ನನ್ ಗುರ್ತಿಡಿತಾಳೆ. ಹ್ಯಾ, ಜ್ಞಾಪಿಸ್ಲಿ, ಜ್ಞಾಪಿಸ್ತೀನಿ, ಜ್ಞಾಪಿಸ್ತೀನಿ. ಓಕೆ, ನೀವು ಕೂತ್ಕೊಳ್ಳಿ, ಎಲ್ಲ ಕರೆಕ್ಟ್ ನೋಡ್ಕೊಳ್ಳಿ. ಏನು ಯಾವ್ದೇ ಕ್ಷಣದಲ್ಲಿ ಬರ್ಬೋದು ಅವನು, ಎಲ್ಲ ಬಿ ಕೇರ್ಫುಲ್. ಓಕೆ, ಹೇಳಿದ್ರೆ ಜಾಪ್ ಇದೆ ತಾನೆ. ಲೈಟ್ ಎಲ್ಲ ಹಾಕಿದ್ರೆ ಇಟ್ಸ್ ಗೆಟಿಂಗ್ ಲೇಟ್. ಎಷ್ಟೊತ್ತೊಂದು ಕಾಯೋದು? ಕೆಟ್ಟಡಿ ಕೆಟ್ಟಡಿ ರೋಲಿಂಗ್ ಆಕ್ಷನ್. ಮೇನಕೆ, ಮೇನಕೆ, ನನ್ನನ್ನು ಬಿಟ್ಟು ಹೋಗುವೆನೆ ಎಂದು ಹೇಳುತ್ತಿರುವಯ, ಇದು ನ್ಯಾಯವೇ? ವಿಶ್ವಾಮಿತ್ರ, ನಿಂದು ತುಂಬಾ ಅತಿ ಆಯ್ತು. ನನಗಿಷ್ಟ ಇಲ್ದಿರೋ ನಿನ್ನ ಪ್ರೀತಿನ ನೀನು ಬಲವಂತವಾಗಿ ನನ್ನನ್ನು ಪ್ರೀತಿಸೋಕೆ ಒತ್ತಾಯಿಸ್ತಾ ಇದೀಯ, ಇದೆಂತ ನ್ಯಾಯ? ನನಗೆ ನಿನ್ನ ಪ್ರೀತಿ ಎಳ್ಳಷ್ಟು ಇಷ್ಟ ಇಲ್ಲ. ಮೇನಕೆ, ನನ್ನನ್ನು ಬಿಟ್ಟು ಹೋಗಬೇಡ, ನನ್ನ ಮಾತನ್ನು ಕೇಳು. ಮೇನಕೆ, ಮೇನಕೆ, ನಾನೇನ್ ಮಾಡ್ಲಿ ವಿಶ್ವಾಮಿತ್ರ, ನಾನು ಹೋಗ್ಲೇಬೇಕು. ಪ್ರೀತಿಸಿದ್ದು ನೀನು, ನಾನೇ ನಿನ್ನನ್ನು ಪ್ರೀತಿಸಲಿಲ್ಲ. ಅದನ್ನ ನೀನು ಅರ್ಥ ಮಾಡ್ಕೋ. ಹಳೆದನ್ನೆಲ್ಲ ಮರ್ತು ಮತ್ತೆ ತಪಸ್ ಮಾಡಿ ಏನೇನಾದ್ರು ಸಾಧಿಸು. ಓ ಮೇನಕೆ, ನನಗೆ ದ್ರೋಹ ಮಾಡಿದಳು, ಸ್ತ್ರೀಯರನ್ನು ಎಂದಿಗೂ ನಂಬಲೇಬಾರದು. ಮೂರ್ಖ, ಗಡ್ಡ ಬಿಟ್ಕೊಂಡು ಈ ಕಾಡು ಮೇಡಲ್ ಏನೋ ಸಾಧಿಸ್ತೀನಿ ಅಂತ ತಪಸ್ ಮಾಡ್ಕೊಂಡು ನರ್ಕತ್ರ ಇದ್ ನಿನ್ ಜೀವನದಲ್ಲಿ ಆ ಮೇನಕೆ ಬಂದು ಸ್ವಲ್ಪ ದಿನ ಸ್ವರ್ಗ ತೋರಿಸಿದ್ಲು, ಅವಳಿಗೆ ಬೈತೀಯ ನೀನು? ಆ ಮೇನಕೆ ಅಂತ ಸುಂದ್ರಿ ನಿನ್ ಜೀವನದಲ್ಲಿ ಬರಲಿಲ್ಲ ಅಂದ್ರೆ ನೀನ್ ವಿಶ್ವಾಮಿತ್ರ ಅಂತ ಪ್ರಪಂಚದಲ್ಲಿ ಪಾಪ್ಯುಲರ್ ಆಗ್ತಿರ್ಲಿಲ್ಲ. ಇಡಿಯಟ್, ಅದ್ಯಾವ್ದೋ ಕಾಣದಿರೋ ದೇವ್ರ ಬಗ್ಗೆ ತಪಸ್ ಮಾಡೋ ಬದಲು ಮೇನಕೆ ಕುರಿತು ತಪಸ್ ಮಾಡು, ಮತ್ತೆ ಬಂದ್ರು ಬರ್ಬೋದು. ಮೇನಕೆಗೆ ಬೈತಾನೆ, ನನ್ನ ಮೇನಕೆ ಇಲ್ಲಿ. ಹೇ ಶಬ್ದ, ಹೇ ದಯ ಮಾಡಿ ನೀ ಕೇಳು, ಹೇ ನಿಶಬ್ದ ಕೃಪೆ ಮಾಡಿ ಮಾತಾಡು. ಈ ಶಬ್ದ ನೆನಪಿಲ್ಲವೇ ಮಾಡಿ ನೀ ಶಬ್ದ ಕೃಪೆ ಮಾಡಿ ಮಾತಾಡು. ಹೇ, ಕಮಾನ್ ಕಮಾನ್ ಸರ್, ಹೇಳಿದ್ರೆ ಜ್ಞಾಪಕ ಇದೆ ತಾನೆ? ತುಂಬಾ ಸೀರಿಯಸ್ ಆಗಿ ಆಕ್ಟ್ ಮಾಡ್ಬೇಕು, ಡಿಸಿಷನ್ ಹಾಕು. ನೀನು ಅಷ್ಟೇ ಅಮ್ಮ, ಅವ್ನು ಒಂಚೂರು ಡೌಟ್ ಬರಬಾರ್ದು. ಓಕೆ ಓಕೆ, ಗೋ. ಕರೆಕ್ಟ್ ಮಾಡ್ಬೇಕು. ಐ ಲವ್ ಯು ಪ್ರೀತಿ, ಪ್ರೀತಿ, ಐ ಲವ್ ಯು ಪ್ರೀತಿ. ಐ ಹೇಟ್ ಯು, ನನಗೆ ಎಷ್ಟೇ ಹೇಳಿದೀನಿ ನಿನ್ ಕಂಡ್ರೆ ಇಷ್ಟ ಅಲ್ಲ ಅಂತ. ಪ್ರೀತಿ, ನೀನ್ ಇಲ್ದೆ ನಾನು ಬದುಕಕ್ಕೆ ಆಗಲ್ಲ. ಪ್ರೀತಿ ಬದುಕಕ್ಕೆ ಆಗಲ್ಲ ಅಂದ್ರೆ ಸಾಯಿ. ಪ್ಲೀಸ್, ಐ ಲವ್ ಯು ಪ್ರೀತಿ. ಬಿಡೋ ಕೈ ನಾ, ನಿನಗೆ ನಾಚಿಕೆ ಆಗಲ್ವಾ? ಪ್ರೀತಿ ಮಾಡ್ತಿದ್ದೆ ನೀನು, ನೀನು ಹೋಗಿದ್ರೆ ನನ್ನ ಪ್ರೀತಿ ಮಾಡಿದ್ರೆ ನಾನ್ ಪ್ರೀತಿ ಮಾಡ್ಬೇಕು ಅಂತ ಏನಿಲ್ವಲ್ಲ. ಹಾಗನ್ ಬಿಡ ಪ್ರೀತಿ, ನಿನ್ನ ನಾನು ಎಷ್ಟು ವರ್ಷದಿಂದ ಪ್ರೀತಿಸ್ತಾ ನನ್ ಗೊತ್ತಾ? ಏ, ನಿನ್ನ ಯಾವನ ನನ್ ಪ್ರೀತಿ ಮಾಡು ಅಂತ ಹೇಳಿದ್ದು ಹೊಟ್ಟೆಗೆ ಒಂದು ಹೇಳಿಲ್ವಾ? ಪ್ರೀತಿ ನೀನು ಬಿಡಲ್ಲ, ಬಿಡೋ ಕೈ ನಾ. ಯೂಸ್ ಕೌಂಟ್ರೆಂಟ್ ಪ್ರೀತಿ, ಪ್ರೀತಿ ಮಾಡ್ತಾ ಪ್ರೀತಿ ಸರ್ ನೋಡಿ ಸರ್, ಏಳು ವರ್ಷದಿಂದ ಪ್ರೀತಿ ಮಾಡಿ ಕೈ ಕೊಟ್ಟೋಗ್ತಿಲ್ಲ ಸರ್. ನೀವಾದ್ರೆ ಹೇಳಿ ಸರ್. ಒಂದ್ ನಿಮಿಷ ಸರ್, ನನ್ನ ಯಾಕೆ ಸಾಯಿಸ್ತೀರಿ ಸರ್? ಅವಳನ್ನು ಸಾಯಿಸಿ ಸರ್. ಚಂಡಾಲ, ಏಳು ವರ್ಷ ಪ್ರೀತಿಸಿದ್ರು ಸಾಯಿಸು ಅಂತ್ಯಾ?
ನೋಡಯ್ಯ, ಪ್ರೀತಿ ಅನ್ನೋದು ಜಿಹಾದ್ ಇದ್ದಂಗೆ, ಧರ್ಮಯುದ್ಧ ಇದ್ದಂಗೆ. ಪ್ರೀತಿಗೋಸ್ಕರ ಸಾಯಕ್ಕೂ ರೆಡಿ ಆಗ್ಬೇಕು. ಪ್ರೀತಿ ಇಲ್ದಿರೋ ಜೀವನ ಸ್ಮಶಾನ ಸ್ಮಶಾನ ಇದ್ದಂಗೆ. ಪ್ರೀತಿ ಇಲ್ದೆ ಬದುಕಿದ್ದು ಸತ್ತಿರ ಹತ್ರ ಇರೋ ಬದಲು ಸತ್ ಮೇಲೆ ರೋಮಿಯೋ ಜೂಲಿಯಟ್ ಲೈಲಾ ಮಂಜುನ ಹತ್ರ ಬದುಕು. ಅಮರವಾಗ್ಲಿ ನಿನ್ ಪ್ರೀತಿ, ಕಣ್ಮುಚ್ಕೋ, ಶೂಟ್ ಮಾಡ್ತೀನಿ, ಕಣ್ಮುಚ್ಕೋ. ಹೇಳಿ ಮೂರ್ಖ, ಅವನಿಗೆ ಪ್ರೀತಿ ಸಿಗದೇನೆ ಇಲ್ಲಿ ಲೈಫ್ ಎಲ್ಲ. ನನಗೆ ನಾನು ವೀರ, ಹೋಗೋಣ. ಯುವರಾಜನಾಗಿ ಅಪರಾಧಿಯಾದೆ, ಯುವ ಪ್ರೇಮಿಯಾಗಿ ಪರದೇಶಿಯಾದೆ. ನನ್ನ ಸೆಯಂತೆ ನೀ ಬರೆದ ಸಾಲೆ, ನೀ ಮರೆತ ಮೇಲೆ ಯಾಕೆ ಈಯೋಲೆ, ಈ ಪತ್ರ ನೆನಪಿಲ್ಲವೇ. ಶಬ್ದ ದಯಮಾಡಿ ನೀ ಕೇಳು, ಏನು ಶಬ್ದ ಕೃಪೆ ಮಾಡಿ ಮಾತಾಡು. ಮುಳ್ಳಲ್ಲಿ ಕಾದ ಇಡವ ನಡೆಸಿ ತಂದೆ, ತಲೆ ಬಾಚಿದಾಗ ಚಿತ್ತಾರವಾದೆ, ಕಂಟಿಡಿದಾಗ ಕರ್ಪೂರವಾದ. ಆ ನೆನಪೆ ನೆನಪಿಲ್ಲರು ಈಗ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರು. ಇಲ್ಲಿ ನೋಡು, ಈಗ ನನ್ನ ಮಾತನ್ನು ನೀನು ಕೇಳ್ತಾ ಇದೀಯಾ? ಬೇರೇನು ಯೋಚನೆ ಮಾಡಬೇಡ, ನಾನೇನು ಹೇಳ್ತೀನೋ ಅದನ್ನೇ ನೀನು ಕೇಳು. ನೀನು ಕಾನ್ಷಿಯಸ್ ಲೆವೆಲಿಂದ ಸಬ್ ಕಾನ್ಷಿಯಸ್ ಲೆವೆಲಿಗೆ ಹೋಗ್ತೀಯಾ, ನಿನ್ನ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತೆ. ಆ ಪ್ರೀತಿ ಪ್ರೇಮ ಎಲ್ಲ ಮಾಯೆ, ಭ್ರಮೆ, ಎಲ್ಲ ಭ್ರಾಂತಿ. ಅದನ್ನೆಲ್ಲ ಇನ್ನು ಮುಂದೆ ನೀನು ಕಂಡ್ರೆ ದ್ವೇಷಿಸ್ತೀಯಾ. ನೀನೀಗ ಹಿಪ್ನೋಟೈಸ್ ಆಗ್ತಾ ಇದೆಯಾ? ನೀನು ಮಹಾರಾಜ, ನೀನು ಯಾರನ್ನೂ ಪ್ರೀತಿಸಬಾರ್ದು. ಆ ದೇವಯಾನಿ ಅನ್ನೋ ಹುಡುಗಿ ನಿನ್ನ ನೆನಪಲ್ಲೇ ಉಳಿಯಲ್ಲ, ಗಾಟ್ ಇಟ್? ಅವಳನ್ನ ಸಂಪೂರ್ಣ ಮರೆತು ಬಿಡ್ತೀಯಾ, ಗಾಟ್ ಇಟ್? ಅವಳನ್ನ ಸಂಪೂರ್ಣ ಮರೆತು ಬಿಡ್ತೀಯಾ, ಗಾಟ್ ಇಟ್? ಅವಳನ್ನ ಸಂಪೂರ್ಣ ಮರೆತು ಬಿಡ್ತೀಯಾ, ಗಾಟ್ ಇಟ್? ಅವಳನ್ನ ಸಂಪೂರ್ಣ ಮರೆತು ಬಿಡ್ತೀಯಾ? ನೀನೀಗ ಮುಚ್ಕೊಂಡು ನಾನು ಹೇಳ್ದ ಕೇಳ್ತೀಯ? ನೀನಿವಾಗ ನಿದ್ರಾವಸ್ಥೆಗೆ ಹೋಗ್ತೀಯ. ನಿನ್ನ ಮನಸ್ಸು ಕಾನ್ಷಿಯಸ್ ಲೆವೆಲಿಂದ ಸಬ್ ಕಾನ್ಷಿಯಸ್ ಲೆವೆಲ್ಗೆ ಹೋಗುತ್ತೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹಾಗೇ ನೋಡ್ತಾ ಇರು, ಹಾಗೇ ನೋಡ್ತಾ ಇರು. ಏ ರಿಕೆ, ಯಾವನ್ ಹೇಳ್ದ ದೀಪೇಂದ್ರ ಹುಚ್ಚ ಅಂತ? ನೀನು ಹುಚ್ಚ, ಆ ಹುಡುಗಿ ಹುಚ್ಚಿ, ಈ ಪ್ರಪಂಚದಲ್ಲಿ ಲವ್ ಮಾಡಿದಿರೋರು ಎಲ್ಲರೂ ಹುಚ್ಚಿರೆ. ಡಾಕ್ಟರ್ ಏನ್ ಹೇಳ್ತಿದ್ರ ನೀವು? ಆ ದೀಪೇಂದ್ರ, ಶಟ್ ಅಪ್, ಡೋಂಟ್ ಟಾಕ್ ಎನಿಥಿಂಗ್ ಅಬೌಟ್ ದಟ್ ಗ್ರೇಟ್ ಲವರ್. ಆ ದೀಪೇಂದ್ರ ತರ ಆ ಹುಡುಗಿನ ಲವ್ ಮಾಡೋದಕ್ಕೆ ನಿನ್ನಿಂದ ನನ್ನಿಂದ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಅಲ್ಲ. ರಿಕೆ ರಿಕೆ ಪ್ಲೀಸ್ ಬಿಟ್ಬಿಡು, ಅವಳು ಅವನ ಜೊತೆ ಕಲ್ಸ್ಕೊಟ್ಬಿಡು, ನಿನ್ ಕಾಲಿ ಬಿಡ್ತೀನೋ. ಇಷ್ಟು ದಿವಸ ಮರುಭೂಮಿಯಲ್ಲಿ ಒಂಟೆ ಒಂಟೆ ತರ ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ದೆ ನಾನು. ನಂಗೆ ಆ ದೀಪೇಂದ್ರ ಜ್ಞಾನೋದಯ ಮಾಡ್ಬಿಟ್ಟ. ಲಾವ್, ಹಾಯ್, ಎಕ್ಸ್ಕ್ಯೂಸ್ ಮೀ, ಯೆಸ್, ಡು ಯು ಲವ್ ಮೀ? ವಾಟ್, ನಿನ್ ಜೊತೆ ಲವ್ ಬಾ?
stupid. No, I am an eligible bachelor. I am not a bachelor, but I am experienced. Is it crazy? I can love you both. Could you please stop? Why can't you love me? Oh, darling! Oh, darling! ಯಾರು ಅಂತ ಗೊತ್ತಾಯ್ತಲ್ಲ. ಏನಾಗಿದೆ ನಿಮ್ಗೆ? ಯಾಕೆ ಆಡ್ತಿದ್ದೀರಾ? ನಿಜ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಡಿ. ಆ ದೇವಿಯನೇ ನಾನೇ ನಾನೇ ನಾನೇ. ನಾನು ಯಾವುದನ್ನು ಮರ್ತಿಲ್ಲ, ನನಗೆಲ್ಲ ನೆನಪಿದೆ. ನೀವ್ ಯಾರು ನನಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳಿದೆ ಗೊತ್ತಾ? ನೀವು ನನ್ ಬಿಟ್ಟು ಹೊರಟೋಗ್ಲಿ ಅಂತ. ನೋಡಿ, ನಾನು ನಿಮ್ಮನ್ನ ಪ್ರೀತಿಸ್ಲಿಲ್ಲ ಪ್ರೀತಿಸ್ಲಿಲ್ಲ ಪ್ರೀತಿಸ್ಲಿಲ್ಲ. ನೀವೊಬ್ಬ ರಾಜಕುಮಾರ, ನಾನು ಸಾಧಾರಣ ಹುಡುಗಿ. ನೀವು ಬಂದು ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಪ್ರೀತಿ ಪ್ರೇಮ ಅಂತಿದ್ದಾಗೆಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತಿಲ್ಲ ಅಂತ ಕೂಗಿ ಹೇಳ್ಬೇಕು ಅನ್ನಿಸ್ತಿತ್ತು. ಆದ್ರೆ ನಿಮ್ ಹುಚ್ಚಿದನ ನನ್ನನ್ನು ತುಂಬಾ ಹೆದರ್ಸ್ಬಿಡ್ತು, ಅದಕ್ಕೆ ಏನು ಹೇಳ್ಕೊಳಕಾಗ್ಲಿಲ್ಲ. ನೀವು ನನ್ನ ಒಂದು ವಸ್ತು ತರ, ಒಂದು ಬೊಂಬೆ ತರ ಪ್ರೀತಿಸ್ತೀರಿ. ನೀವು ಒಂದೇ ಒಂದು ಸಲನಾದ್ರೂ ನನ್ನ ಮನಸ್ಸಲ್ಲಿ ಏನಿದೆ, ನನಗೇನ್ ಬೇಕು ಅಂತ ಕೇಳಿದ್ರ? ನಿಮ್ಮ ಸಂತೋಷಕ್ಕೆ ನಿಮ್ ಖುಷಿಗೋಸ್ಕರ ನನ್ನ ಪ್ರೀತಿಸಿದ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಅದಕ್ಕಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನಾನು ನಿಮ್ಮನ್ನ ಪ್ರೀತಿಸ್ತಿಲ್ಲ. ಪ್ಲೀಸ್, ನೀವು ಇಲ್ಲಿಂದ ಹೊರಟೋಗಿ ಹೊರಟೋಗಿ. ಹೇ ದೀಪೇಂದ್ರ, ದೀಪೇಂದ್ರ, ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೋ. ಎದ್ದೇಳು, ಎದ್ದೇಳು ಮೇಲೆ. ನಾನು ಅವಳು ನಿನ್ನ ಮರ್ತಿದ್ದಾಳೆ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ನನಗೆ ಅರ್ಥ ಆಗ್ತಿಲ್ಲ. ಅವಳು ನಿನ್ನ ಪ್ರೀತಿಸಿಲ್ವಾ? ನೀನ್ ಅವಳನ್ನ ಬಲವಂತವಾಗಿ ಪ್ರೀತಿಸಿದೆ ಅಂತ ಹೇಳೆ? ಅವಳನ್ನ ನೀನ್ ಪ್ರೀತಿಸ್ತಿದ್ಯಾ ಅಂತ ಕೇಳಲೇ ಇಲ್ವಾ? ದೀಪೇಂದ್ರ, ಈ ಪ್ರೀತಿ ಪ್ರೇಮ ಅನ್ನೋ ಶಬ್ದದಲ್ಲೇ ಎರಡಕ್ಷರ ಇದೆ. ಪ್ರೀತಿ ಎರಡೂ ಕಡೆ ಇದ್ರೇನೆ ಆಗೋದು, ಒಂದ್ ಕಡೆ ಪ್ರೀತಿಯಿಂದ ಏನು ಪ್ರಯೋಜನ ಇಲ್ಲ. ದೀಪೇಂದ್ರ ನೋಡು, ನಿನ್ನ ಈ ಪ್ರೀತಿಗೋಸ್ಕರ ನೀನ್ ಏನೇನ್ ಕಳ್ಕೊಂಡಿದ್ಯಾ ನೋಡು. ನಿನ್ನ ಅರಮನೆ ಗತಿ ಏನಾಗಿದೆ ನೋಡು. ನೋಡು, ನೀನು ರಾಜವಂಶದ ಹುಟ್ಟಿದವನು, ನಮ್ಮಂತ ಆರ್ಡಿನರಿ ಪ್ರಜೆಗಳನ್ನ ಕಾಪಾಡೋ ರಾಜ ನೀನು. ಬೇಡ, ಅದಕ್ಕೆ ಈ ಅರಮನೆ ಹಡಪರ ಎಲ್ಲ ಬಿಟ್ಟು ನಾನು ದೇವಿಯನ್ನ ಪ್ರೀತಿಸಿದ್ದು. ನನ್ನದೇ ಆದ ಪ್ರಪಂಚದಲ್ಲಿ ನನ್ನ ದೇವಿಯನ್ನ ಪ್ರೀತಿಸ್ಕೊಂಡು ನನ್ನದೇ ಆದ ಪ್ರಪಂಚದಲ್ಲ
ಆರಾಮಾಗಿದ್ದೆ. ಬಯಲೆ ಬಯಲೆ ಬಾ ನೋಡು, ಈ ಪ್ರಪಂಚ ನೋಡು, ಈ ಮರ, ಈ ಗಿಡ, ಈ ಗಾಳಿ, ಇವೆಲ್ಲ ನೀನ್ ಪ್ರೀತಿಸ್ತಿರ್ತಾನೆ, ಪ್ರೀತಿಸ್ತಿರ್ತಾನೆ. ಇವುಗಳನ್ನೆಲ್ಲ ನೀನ್ ಯಾವತ್ತರ ಕೇಳಿದ್ಯಾ? ನೀವೆಲ್ಲ ಪ್ರೀತಿಸ್ತೀರಾ ಅಂತ ಕೇಳಿದ್ಯಾ ನೀನು? ದೀಪೇಂದ್ರ, ಇವುಗಳೆಲ್ಲ ಬೇರೆ, ಅವಳು ಬೇರೆ. ಅವಳೊಂದ್ ಮನಸ್ಸು ಹೃದಯ ಇರೋ ಹುಡುಗಿ. ಇವೆ ಇವೆ ನಮ್ಮನ್ನು ಪ್ರೀತಿಸ್ಬೇಕಾರೆ ಮನಸ್ಸು ಹೃದಯ ಇರೋ ಆ ದೇವಿಯನ್ನು ಯಾಕೆ ಪ್ರೀತಿಸ್ಬಾರ್ದು, ಯಾಕೆ ಪ್ರೀತಿಸ್ಬಾರ್ದು, ಯಾಕೆ ಪ್ರೀತಿಸ್ಬಾರ್ದು? ನೋಡು ನೋಡು, ಈ ತೆಗಿಲ್ ಬರ ನೋಡು, ಅವಕ್ ನಾವು ಒಂದ್ ತಂಬಿಗೆ ನೀರ್ ಹಾಕಿದ್ರೆ ನಾವು ಸಾಯೋವರೆಗೂ ಅವ್ ನಮ್ಮನ್ನು ಪ್ರೀತಿಸ್ತವೆ. ಆ ನಾಯಿ ಮರಿ ನೋಡು, ಅವಕ್ ನಾವು ಒಂದ್ ರೊಟ್ಟಿ ಚೂರ್ ಹಾಕಿದ್ರೆ ಅವು ಸಾಯೋವರೆಗೂ ನಮ್ಮನ್ನು ಪ್ರೀತಿಸ್ತವೆ. ಆ ದೇವಿಯಲ್ಲಿ ನೀ ನನ್ಗೆ ಏನ್ ಕೊಟ್ಟೆ ಅಂತ ಕೇಳ್ಬಿಟ್ಲು, ಅವಳಿಗೋಸ್ಕರ ಏನೇನ್ ಕೊಡ್ಲಿಲ್ಲ, ಏನೇನ್ ಮಾಡ್ಲಿಲ್ಲ, ಈಗ ಅವಳಿಗೆ ಕೊಡಕ್ಕೆ ನನ್ನ ಹತ್ರ ಏನಿದೆ? ಏನು ಇಲ್ಲ. ದೇವಿಯಲ್ಲಿ ನನ್ನ ಪ್ರೀತಿ ನಿನಗೆ ಹಿಂಸೆ ಆಯ್ತಾ? ಅದು ಹ್ಯಾಕ್ ಸಾಧ್ಯ ದೇವಿಯಲ್ಲಿ, ಹ್ಯಾಕ್ ಸಾಧ್ಯ? ನೀನೊಂದು ಇರ್ಬೇಕಂತೀರಾಗ ನಾನು ನೋಡ್ಕೊಂಡೆ, ಅದ್ ಹೇಗೆ ಹೇಳಿದೆ ನೀನು ನನ್ನ ಪ್ರೀತಿ ಹಿಂಸೆ ಆಯ್ತು ಅಂತ? ಏನಿದೆ ನೀನ್ ಬಂತಲ್ಲಿ ಅಂತ ತಿಳ್ಕೊಳ್ಳಿಲ್ವಾ ದೇವಿಯಲ್ಲಿ? ಏನಿದೆ ನೀನ್ ಬಂತಲ್ಲಿ ಹೇಳು, ನಿನಗೆ ಹೇಳ್ಬೇಕು, ಕೇಳು ಕೇಳು ದೇವಿಯಲ್ಲಿ. ಈ ಪ್ರಪಂಚದಲ್ಲಿ ಯಾವ ಪ್ರೇಮಿನೂ ಕೊಟ್ಟಿರ್ಬಾರ್ದು ಅಂತ ಹುಡುಗರು ನಾಲಿಗೆ ತಲ್ ಕೊಡ್ತೀನಿ ದೇವಿಯಲ್ಲಿ, ನಾಲಿಗೆ ತಲ್ ಕೊಡ್ತೀನಿ.
ಆ ದೀಪೇಂದ್ರ ನೀನು ಪ್ರೀತಿ ಪಡೆದೇ ಪಡಿತೀನಿ ಅಂತ ಏನೋ ಮಾಡಕ್ ಹೊರಟಿದ್ದಂತ ದೇವಿಯಾನಿ. ಇದೊಂದ್ಸಲ ನಿನ್ ಹೃದಯ ಹೇಳ್ದಾಗ ನೀನ್ ಕೇಳ್ಬೇಕು. ಅಕಸ್ಮಾತ್ ನಿನ್ ಹೃದಯ ಆ ದೀಪೇಂದ್ರನೇ ಬೇಕು ಅಂದ್ರೆ ನೀನ್ ಅವನ್ ಜೊತೆನೆ ಹೋಗ್ಬೇಕು. ನಿನ್ ಹೃದಯ ಹೇಳ್ದಾಗ ನೀನ್ ಕೇಳ್ತೀಯ ತಾನೆ, ಹಾಗಂತ ನಂಗೆ ಭಾಷೆ ಕೊಡ್ತೀಯ ತಾನೆ? ಪ್ಲೀಸ್ ಪ್ಲೀಸ್ ಭಾಷೆ ಕೊಡು ಪ್ಲೀಸ್ ದೇವಿಯಾನಿ. ಹೃದಯ ಸ್ವೀಕರಿಸಿ ಕೊಂಡು ಸಂಸ್ಕರಿಸಿ ಪ್ರಾಣ ಪಯಣಿಸಲು ಶ್ರದ್ಧ ಆಚರಿಸಿ ದೇವಯಾನಿ. ನಿಜ ಹೇಳು, ನೀನ್ ಪ್ರೀತಿಸಿದ್ದು ಆ ದೀಪೇಂದ್ರನೇ ತಾನೆ? ಗೊತ್ತಿಲ್ಲ. ನಿನ್ನ ಹೃದಯ ಯಾಕೆ ದೀಪೇಂದ್ರ ಕಡೆ ಇಳಿತು ಯೋಚನೆ ಮಾಡಿದ್ಯಾ ದೇವಯಾನಿ? ಯಾಕಂದ್ರೆ ನಿನ್ನ ಹೃದಯದಲ್ಲಿ ನಿನ್ನ ಮನಸ್ಸಲ್ಲಿ ಯಾವತ್ತೂ ಇರೋದು ಆ ದೀಪೇಂದ್ರನೇ. ನೀನೇ ಹೇಳಿದ್ಯಲ್ಲ, ನಿನ್ನ ಹೃದಯ ಹೇಗೆ ಹೇಳುತ್ತೋ ಹಾಗೆ ಕೇಳು ಅಂತ. ನನ್ನ ಹೃದಯ ದೀಪೇಂದ್ರನ ಕಡೆಗೆ ವಾಲ್ತು. ನನಗೆ ಚೆನ್ನಾಗಿ ಗೊತ್ತು ನೀನ್ ಪ್ರೀತಿಸಿದ್ದ ಆ ದೀಪೇಂದ್ರನ್ನೇ ಅಂದ್ರೆ ನನ್ನೇ. ನಾನು ದೀಪೇಂದ್ರ, ನಾನು ದೀಪೇಂದ್ರ. ಹೌದು, ನಾನ್ ಸತ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಸತ್ತಿರೋದು ಆ ರಿಕ್ಕಿ, ನಾನೇ ದೀಪೇಂದ್ರ. ಅವತ್ತು ನನ್ನ ಅಂಗಾಂಗನೆಲ್ಲ ಕತ್ತರಿಸಿ ನೀನು ಕಳಿಸ್ಬಿಟ್ಟು ನಿನ್ ಪ್ರೀತಿ ಪಡೆದೇ ಪಡಿತೀನಿ ಅಂತ ರಿಕ್ಕಿ ಹೇಳ್ದೆ. ಆಗ ರಿಕ್ಕಿ ಏನ್ ಹೇಳ್ತಿದ್ಯಾ ದೀಪೇಂದ್ರ, ನಿನ್ನ ದೇಹನ್ ಕತ್ತರಿಸ್ ಕಳಿಸ್ತೀಯ, ಹಾಗ ಮಾಡ್ರೆ ನೀನ್ ಸತ್ತೋಗ್ತೀಯ ದೀಪೇಂದ್ರ. ಮೂರ್ಖ, ನಾನೀಗ ಬದುಕಿದೀನಿ ಹೇಳ್ಕೊಂಡಿದ್ಯಾ? ನಾನ್ ಬದುಕೋದೆ ಸತ್ ಮೇಲೆ. ನೀನ್ ಸತ್ ಮೇಲೆ ಅವಳ ಪ್ರೀತಿ ನಿಂಗೆ ಸಿಕ್ಕ ಏನ್ ಪ್ರಯೋಜನ? ಈ ಪ್ರಪಂಚದಲ್ಲಿ ಬದುಕಿರ್ಬೇಕಾದ್ರೆ ಯಾರ ಪ್ರೀತಿ ಸಿಗಲ್ಲ? ಸತ್ ಮೇಲೆ ಸಿಗೋದು. ನೀನ್ ಸತ್ ಮೇಲೂ ಕೂಡ ಅವಳು ನಿನ್ ಪ್ರೀತಿಸದೆ ಇರ್ಬೋದಲ್ಲ. ಏನ್ ಹೇಳಿದೆ? ನೋಡ್ ದೀಪೇಂದ್ರ, ಅವಳು ನಿನ್ ಸತ್ ಮೇಲೂ ನಿನ್ನ ಪ್ರೀತಿಸಿಲ್ಲ ಅಂದ್ರೆ ನೀ ಅವಳ ಬಿಟ್ಟು ಹೊರಟಾಗ್ತೀಯ? ನಾ ಸತ್ ಮೇಲೂ ಅವಳನ್ನ ಪ್ರೀತಿಸಲ್ವಾ? ಆದ್ರೆ ಅದನ್ನ ನಾನು ಹೇಗೆ ನೋಡ್ಲಿ? ನೀನ್ ಸತ್ ಮೇಲೆ ಅವಳು ನಿನ್ನ ಪ್ರೀತಿಸ್ತಾಳೋ ಇಲ್ವೋ ಅನ್ನೋದನ್ನ ನೀನೇ ನೋಡೋ ಹಾಗೆ ನಾನು ಮಾಡ್ತೀನಿ. ನೋಡು, ನಾನು ನೀನು ನೋಡೋದಕ್ಕೆ ಒಂದೇ ತರ ಇದ್ದೀವಿ. ಒಂದು ಕೆಲಸ ಮಾಡ, ನೀನ್ ನಾನಾಗ್ಬೇಕು, ನಾನು ನೀನಾಗ್ತೀನಿ ಅಂತ ಹೇಳ್ದ.
ನೋಡ ಅಕಸ್ಮಾತ್ ನಾನೇ ಏನ್ರ ಆತರ ಅಂಗಗಳ ಕತ್ತರಿಸಿ ನೀವು ಕಳಿಸ್ಬಿಡಿದ್ರೆ ನಾನು ಇನ್ನೂ ಕಳ್ಕೊಂಡು ನಿನ್ ಪ್ರೀತಿನೂ ಕಳ್ಕೊಂಡ್ಬಿಡ್ತಿದ್ದೆ. ಆ ರಿಕ್ಕಿ ಬಹಳ ಒಳ್ಳೆಯವನು, ಒಳ್ಳೆ ಕೆಲಸನೇ ಮಾಡ್ದ. ನನಗೋಸ್ಕರ ನೀನು ಎಷ್ಟೊಂದು ಹತ್ಬಿಟ್ಟೆ ಅಲ್ಲ ದೇವಿಯ, ನಿನ್ನ ಅಷ್ಟೊಂದು ಪ್ರೀತಿಸ್ತಿಲ್ಲ, ಯಾಕೆ ಹತ್ರ ಇದ್ದೀರ ಸುಳ್ಳು ಹೇಳಿದೆ ನಾನು ಪ್ರೀತಿಸಿಲ್ಲ ಪ್ರೀತಿಸಿಲ್ಲ ಅಂತ. ಬಾ, ನಾವು ನಮ್ಮ ದೇಶಕ್ಕೆ ಕೊಟ್ಟೋಗ, ಆ ಇನ್ನು ನಮ್ಗೆ ಯಾವ ತೊಂದರೆನೂ ಇಲ್ಲ, ರಿಕ್ಕಿಗೆ ಎದುರುಕೊಳ್ತಾರೆ ನೀನು ನನ್ನ ಪ್ರೀತಿಸಿಲ್ಲ ಅಂತ ಹೇಳಿದ್ದು ನನಗೆಲ್ಲ ಗೊತ್ತು. ಬಾ ಹೋಗೋಣ, ಬಾ ಬಾ. ಯಾಕೆ ಬಾ ದೇವಿ, ನೀನು ನಮ್ಮ ದೇಶಕ್ಕೆ ಹೋಗ. ಅರುಣ್ ಸರ್, ದೀಪೇಂದ್ರ ಹೇಳಿದಾನೆ ಈಗ ತಾನೇ ದೇವೇನಿ ಕರ್ಕೊಂಡು ಹೋದ್ರಲ್ಲ ಸರ್. ವಾಟ್, ಅವಳ ಕರ್ಕೊಂಡು ಹೋಗ್ಬಿಟ್ನ? ಹೌದು ಸರ್. ಆದ್ರೆ ಬಂದ್ಬಿಟ್ಟ ದೇವಿಯಲ್ಲಿ ಓಡ್ಬಿಡ. ದೇವಿಯಲ್ಲಿ ದೇವಿಯಲ್ಲಿ ನನ್ನ ಮಾತು ಕೇಳು. ಎಂತ ಕೆಲಸ ಮಾಡ್ಬಿಟ್ಟೆ ದೇವಿಯಲ್ಲಿ, ಅವನ್ನ ನೀನು ಕಾಪಾಡಬೇಕಾಗಿತ್ತು. ಅವ್ನು ಬಹಳ ಒಳ್ಳೆಯವನು, ಪಾಪ ಮಗು ತೊರೆದು ಅವ್ನು ನೀನು ಹೆಗಾರ ಮಾಡಿ ಕಾಪಾಡಬೇಕಾಗಿತ್ತು. ಅವ್ನು ಬತ್ತಿದ್ರೆ ಸರಿ ಹೋಗ್ತಿದ್ದೋ ಇಲ್ಲ. ತಪ್ಪು ಮಾಡ್ಬಿಟ್ಟೆ ದೇವಿಯಲ್ಲಿ,
ನಿನ್ನ ನಾನು ಬಿಡಲ್ಲ. ಎದುರು ಬಿಡದೆ ಇದೇ ಕರೆಕ್ಟ್ ಕ್ಲೈಮ್ಯಾಕ್ಸ್ ದೇವಿಯಾನಿ, ಇದೇ ಕರೆಕ್ಟ್ ಕ್ಲೈಮ್ಯಾಕ್ಸ್. ನನಗೆ ಸಿಗದೇ ಇರೋ ಪ್ರೀತಿ ನಿನಗೂ ಸಿಗಬಾರ್ದು ದೇವಿಯಾನಿ, ನಿನಗೂ ಸಿಗಬಾರ್ದು. ನೀನ್ ನನಗೆ ಸಿಗದೇ ಇರೋ ಹಾಗೆ ನಿನಗೂ ನೀನ್ ರಿಕ್ಕಿ ಸಿಗಬಾರ್ದು ದೇವಿಯಾನಿ. ಪ್ರೀತಿ ಸಿಗದೇ ಇರೋ ಹೃದಯದ ನೋವು ಏನು ಅಂತ ನಿನಗೆ ಗೊತ್ತಾಗ್ಬೇಕು. ಜೀವನ ಮಾಡಿ ನೀನು ಒಂಟಿಯಾಗಿ ಬದುಕಬೇಕು. ಐ ಆಮ್ ಸಾರಿ ರಿಕ್ಕಿ, ರಿಯಲಿ ಸಾರಿ. ನೀ ತುಂಬಾ ಒಳ್ಳೆಯವನು, ತುಂಬಾ ಒಳ್ಳೆಯವರು, ತುಂಬಾ ದಿನ ಬದುಕಿರಬಾರ್ದು. ಬಾಯ್, ಗುಡ್ ಬಾಯ್. ನೋ, ಇಲ್ಲ ದೀಪೇಂದ್ರ, ಒಂದ್ ನಿಮಿಷ ನನ್ನ ಮಾತು ಕೇಳು. ಛೇ, ನಾನು ಯಾಕೆ ರಿಕ್ಕಿನ ಸಾಯಿಸ್ಲಿ? ಅವನೇನ್ ತಪ್ಪು ಮಾಡ್ದ ಅಂತ ಅವನ ಸಾಯಿಸ್ಲಿ? ಅವನಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ರಿಕ್ಕಿನ ಸಾಯಿಸೋದ? ಇಲ್ಲ, ಪಾಪ ರಿಕ್ಕಿ ತುಂಬಾ ಒಳ್ಳೆಯವನು, ನನಗೆ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟ. ಇಲ್ಲ, ಇದು ಕರೆಕ್ಟ್ ಕ್ಲೈಮ್ಯಾಕ್ಸ್ ಅಂದ್ರೆ ಇದೇ. ನಿನ್ನಂತವ್ರು ಬದುಕಿರ್ಬಾರ್ದು ದೇವಿಯಲ್ಲಿ, ನಿನ್ನಂತವ್ರು ಬದುಕಿರ್ಬಾರ್ದು. ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಗೊತ್ತಿದ್ದಿರೋರ್ಗೆ ಈ ಪ್ರಪಂಚದಲ್ಲಿ ಬದುಕೋ ಯಾವ ಅರ್ಹತೆನೂ ಇಲ್ಲ. ನನ್ನ ಪ್ರೀತಿ ತಗೊಳ್ಳೋ ಯೋಗ್ಯತೆ ಇಲ್ದಿರೋ ನಿನಗೆ ರಿಕ್ಕಿನ ಪ್ರೀತಿಸೋ ಯೋಗ್ಯತೆ ಇಲ್ಲ ದೇವಿಯಲ್ಲಿ. ಪ್ರೀತಿ ಇಲ್ಲದೆ ಬದುಕಿದ್ದು ಸತ್ತಿರತ್ರ ಇರೋ ಬದಲು ನಿಜವಾಗ್ಲೂ ಸತ್ತೋಗು. ದೇವಿಯಾನಿ, ಅವನೇನು ಮಾಡಲು ಹೆದರ್ಕೋಬೇಡ. ಇಲ್ಲ, ನೋ, ಪ್ರೀತಿಗೋಸ್ಕರ ಇಡೀ ವಂಶನೇ ಸಾಯಿಸಿದ್ ನಾನು. ನನ್ನ ಪ್ರೀತಿ ನನ್ನ ಕೈಯಾರೆ ನಾನೇ ಸಾಯಿಸ್ಲ. ಇಲ್ಲ, ಪ್ರೀತಿ ಪಡೆಯುವ ಯೋಗ್ಯತೆ ಅಂತಿರೋ ನನಗೂ ಈ ಪ್ರಪಂಚದಲ್ಲಿ ಬದುಕೋ ಯಾವ ಅರ್ಹತೆನೂ ಇಲ್ಲ. ಹೌದು, ಆತ್ಮಹತ್ಯೆ ಮಾಡ್ಕೊಳ್ಳೋದ? ಇಲ್ಲ, ನಾನ್ ಯಾರು, ಇವ್ರು ಯಾರು, ನನ್ನ ವಂಶ ಯಾವುದು? ನಾನೊಬ್ಬ ಯುವರಾಜ, ರಾಜಕುಮಾರ. ನನಗೆ ನನ್ನದೇ ಆದ ಜವಾಬ್ದಾರಿಗಳಿದೆ. ನನಗೋಸ್ಕರ ಕೋಟ್ಯಾಂತರ ಜನಗಳು ಕಾಯ್ತಿದ್ದಾರೆ. ಆ ಕೋಟ್ಯಾಂತರ ಹೃದಯಗಳ ಪ್ರೀತಿ ಮರೆತು ಒಬ್ಬ ಸಾಧಾರಣ ಹುಡುಗಿ ಪ್ರೀತಿಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳ್ಳೋದ? ಇಲ್ಲ, ನಾನು ಸ್ವಾರ್ಥಿ ಆಗಬಾರ್ದು. ನನ್ನ ಪ್ರೀತಿಸೋ ಜನಗಳನ್ನು ನಾನು ಪ್ರೀತಿಸಬೇಕು. ಅವ್ರಿಗೋಸ್ಕರ ನಾನು ಏನಾರ ಮಾಡಬೇಕು. ನಾನು ರಾಜ, ಸಾಮಾನ್ಯ ಜನರಿಗೆ ನಾನೇನಾರ ಕೊಡಬೇಕೆ ಹೊರತು ಅವ್ರ ಹತ್ರ ನಾನು ಏನು ಕಿತ್ಕೋಬಾರ್ದು. ಪ್ರೀತಿನೂ ಹಾಗೆ, ನಿನ್ನ ಪ್ರೀತಿನ ನೀನು ಆ ರಿಕ್ಕಿಗೆ ಧಾರೆ ಎರೆದುಬಿಡು, ಅವನಿಗೆ ಕೊಟ್ಟುಬಿಡು. ಹೌದು ರಿಕ್ಕಿ, ನೀನು ಇನ್ಮೇಲೆ ನನ್ನ ದೇವಯಾನಿ ಹೃದಯದಲ್ಲಿ ಸೂಪರ್ ಸ್ಟಾರ್ ಆಗಿರೋ. ನಾನು ನನ್ನ ಜನಗೆ ದಯ ಮಾಡಿ ನೀ ಶಬ್ದ ಕೃಪೆ ಮಾಡಿ ಮಾತಾಡು. ಯುವರಾಜನಾಗಿ ಅಪರ ದೇಶಿಯಾದೆ, ನನ್ನ ಸಿಯಂತೆ ನೀ ಬರೆದ ಸಾಲೆ ನೀ
ಈ ಪತ್ರ ನೆನಪಿಲ್ಲವೇ ರಾಜ್ಕುಮಾರ್ 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 ರಾಜ್ಕುಮಾರ್